ಲಾ ಎಕ್ಸಲೆನ್ಸ್ ಐಎಎಸ್ ಅಕಾಡೆಮಿ ಭರವಸೆಯ ಬೆಳಕು. ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಲಾ ಎಕ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮುಂಚೆನೆ ನಿಮಗೆ ಬೆಳಕು ಅನ್ನೋ ಪ್ರೋಗ್ರಾಮ್ ಬಗ್ಗೆ ಲಾಂಚ್ ಮಾಡ್ತಾ ಇದ್ದೀವಿ ಅಂತ ನಾನು ಮುಂಚೆನೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಆ ಬೆಳಕು ಪ್ರೋಗ್ರಾಮಲ್ಲಿ ಏನೇನು ಇರುತ್ತೆ ಅಂತಲೂ ತಿಳಿಸ್ಕೊಟ್ಟಿದ್ದೆ. ನಾವು ನಿಮಗೆ ಬೇಕಾದಂಥ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ಬೇಸಿಕಲಿ ಪೊಲಿಟಿ ಇರುತ್ತೆ ಈಗ, ಅದಕ್ಕೇನೆ ನಾನು ಲಾಸ್ಟ್ ವೀಕಲ್ಲಿ ನಿಮಗೆ ಪ್ರಿಯಾಂಬಲಿಂದ ಸ್ಟಾರ್ಟ್ ಮಾಡಿದ್ದೆ. ಸೊ ಆ ಪ್ರಿಯಾಂಬಲನ್ನು ನಿಮ್ಮ ರೆಸ್ಪಾನ್ಸನ್ನು ನೋಡಿ ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ ತುಂಬ ಆಸೆಯಿಂದ ನಾನು ಇವತ್ತು ಬೇರೆ ಟಾಪಿಕನ್ನು ತೊಗೊಂಡಿದ್ದೀನಿ. ಅದೇ ಪೊಲಿಟಿಯನ್ನು ನಿಮಗೆ ಕಂಪ್ಲೀಟಾಗಿ ಆ ಪೊಲಿಟಿಯನ್ನು ಮುಗಿಸಿಕೊಡ್ಲಿಕ್ಕೋಸ್ಕರ ನಾನು ಒಂದು ಈ ರೀತಿ ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲು ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಾಗ ನಮ್ಮ ದೇಶ ಯಾವ ರೀತಿ ಇತ್ತಪ್ಪ ಅಂದರೆ ಈ ರೀತಿ ಇತ್ತು. ನೋಡಿ, ಇಲ್ಲಿ ಬ್ರಿಟಿಷರು 1765 ನಮ್ಮ ಭಾರತ ಬ್ರಿಟಿಷರ ಅಂಡರಲ್ಲಿ ಯಾವ ರೀತಿ ಸಣ್ಣದಾಗಿ ಮೊದಲಾಗ್ತಾ ಹೋಗುತ್ತೆ ಅಂತ. ಅದೇ ಕಾಲದಲ್ಲಿ ನಮ್ಗೆ ಇಲ್ಲಿ ಮೈಸೂರು ಇರುತ್ತೆ, ಇಲ್ಲಿ ಹೈದರಾಬಾದ್ ನಿಜಾಮ ಇರ್ತಾನೆ, ಮರಾಠಾಸ್ ಇರ್ತಾರೆ, ಸಿಖ್ಸ್ ಇರ್ತಾರೆ, ರಜಪೂತ್ಸ್ ಇರ್ತಾರೆ, ಆ್ಯಂಡ್ ಟ್ರಾವೆಂಕೂರ್ ಇರುತ್ತೆ. ಇವರೆಲ್ಲ ಇದ್ರೂ ಕೂಡ ಆ ಮೈಸೂರನ್ನು, ಆ ಇಂಡಿಯಾವನ್ನು, ಆ ಭಾರತವನ್ನು 1805 ಸಣ್ಣದಾಗಿ ಆಕ್ಯುಪೈ ಮಾಡ್ಕೊಳ್ತಾ ಬರ್ತಾರೆ ಬ್ರಿಟಿಷರ್ಸ್. ಇಲ್ಲಿ 1799 ನಿಮ್ಮೆಲ್ಲರಿಗೂ ಗೊತ್ತು, ನಮಗೆ 4ನೇ ಆಂಗ್ಲೋ ಮೈಸೂರು ವಾರ ಆಗುತ್ತೆ. ಸೊ 4ನೇ ಆಂಗ್ಲೋ ಮೈಸೂರು ವಾರ ಆದಾಗ ಮೈಸೂರು ಕೂಡ ಬ್ರಿಟಿಷರ ಪಾಲಾಗುತ್ತೆ ಅಂತ. ಸೊ ಅದಾದಮೇಲೆ 1837 ನಮಗೆ ಮರಾಠ ವಾರ್ಸ್ಗಳು ಕೂಡ ಆಗಿ ಕಂಪ್ಲೀಟಾಗಿ ಅರ್ಧ ಭಾರತ ಅಂತಲೇ ಕರಿಬೋದು ಬ್ರಿಟಿಷರ ಪಾಲಾಗ್ತಾ ಬರುತ್ತೆ. ಸೊ ಅದಾದಮೇಲೆ 1857 ಏನಾಗುತ್ತೆ, 1857 ಎಲ್ಲರಿಗೂ ಗೊತ್ತು, ನಮಗೆ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಆಗುತ್ತೆ. ಅದನ್ನು ವಿ ಡಿ ಸಾವರ್ಕರ್ ಅವ್ರು ಕರೀತಾರೆ, ಇದನ್ನು ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಕೆಲವರು ಅದನ್ನು ಸಿಪಾಯಿ ಮುಟಿನಿ ಅಂತ ಕೂಡ ಕರೀತಾರೆ. ಆ ಸಿಪಾಯಿ ಮುಟಿನಿ ಆಗೋಷ್ಟರಲ್ಲಿ ನಮಗೆ ಪಂಜಾಬ್ ಹಿಂದಿಡ್ದು ಮುಕ್ಕಾಲು ಭಾಗ ಭಾರತವನ್ನು ಬ್ರಿಟಿಷರು ತಮ್ಮ ಆಳ್ವಿಕೆಯಲ್ಲಿ ಇಟ್ಕೊಂಡಿರ್ತಾರೆ. ಹಾಗೂ ಉಳಿದ ಸಣ್ಣ ಸಣ್ಣ ದೇಶಗಳು ಅಥವಾ ಪ್ರಿನ್ಸ್ಲಿ ಸ್ಟೇಟ್ಗಳು ಬ್ರಿಟಿಷರ ಕಂಟ್ರೋಲ್ನಲ್ಲಿ ಇರ್ತವೆ, ಅವು ಕಂಪ್ಲೀಟಾಗಿ ಫ್ರೀಡಮ್ ಆಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಕೆಲವೊಂದು ಪಾಲಿಸಿಗಳನ್ನ ತಗೊಳ್ತಾರೆ. ಸಬ್ಸಿಡಿ ರಿಲೀನ್ಸ್ ಆಗ್ಬೋದು, ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಆಗ್ಬೋದು ಫ್ರಮ್ ಡಾಲೋಸಿ, ಈ ರೀತಿ ಪಾಲಿಸಿಗಳನ್ನ ತಗೊಂಡು 1857 ಕಂಪ್ಲೀಟಾಗಿ ಭಾರತ ದೇಶವನ್ನು ತಮ್ಮ ಅಧೀನಕ್ಕೆ ಒಳಪಡಿಸ್ಕೋತಾರೆ. 1858 ಭಾರತ ದೇಶವನ್ನು ಏನು ಮಾಡ್ತಾ ಹೋಗ್ತಾರೆ, ಬ್ರಿಟಿಷ್ ನೇರವಾಗಿ ಆಳ್ವಿಕೆ ನಡೆಸಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಂದರೆ 1858 ಯಾವ ದಪ್ಪ ಇತ್ತು ಅಂದರೆ, 1858 ನಮ್ಮ ದೇಶವನ್ನು ರೂಲ್ ಮಾಡಿದ್ದು ಬ್ರಿಟಿಷ್ ಅಲ್ಲ, ಬ್ರಿಟಿಷ್ನ ಒಂದು ಕಂಪನಿ ಮಾತ್ರ. ಆ ಕಂಪನಿ ಯಾವ ರೀತಿ ನಮ್ಮ ದೇಶವನ್ನು ರೂಲ್ ಮಾಡಿತು, ಆ ಕಂಪನಿಯ ಮುಖ್ಯ ಉದ್ದೇಶಗಳು ಯಾವ ರೀತಿ ಬದಲಾಗ್ತಾ ಹೋದೋ, ಆ ಕಂಪನಿಗೆ ಬ್ರಿಟಿಷ್ ಗೌರ್ಮೆಂಟು ಕೊಟ್ಟಂಥ ರೆಗ್ಯುಲೇಷನ್ಗಳು ಏನು ಅನ್ನೋದೇ ನಮ್ಮ ಇವತ್ತಿನ ಟಾಪಿಕ್, ಹೌದಲ್ಲ? ಸೊ ಸ್ಟಾರ್ಟ್ ಮಾಡೋಣ. ನಾನು ಮುಂಚೆನೇ ಹೇಳಿದೆ, ಈ ಬೆಳಕು ಮೂಲ ಉದ್ದೇಶ ಏನಂದರೆ ನಿಮಗೆ ಒಂದು ಸಣ್ಣ ದೀಪದಿಂದ ಒಂದು ಬದಲಾವಣೆ ಸಾಧ್ಯ ಅಂತ ಹೇಳಲಿಕ್ಕಷ್ಟೆ. ನಾನು ಮುಂಚೆನೇ ಹೇಳಿದೆ, ಕನ್ನಡದಲ್ಲಿ ಬರೆಯುವಂಥ ಮೀನ್ಸನ್ನು ಬರೆಯುವಂಥ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ನಮಗೆ ಬೇಕಿರೋದೇನು ಅಂದರೆ ಅವರಿಗೆ ಒಂದು ಸಣ್ಣ ದೀಪವನ್ನಾದರೂ ನಾವು ಕೊಡಬೇಕು ಅನ್ನೋ ಮೂಲ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಅಂತ. ಸೊ ಒಂದು ಸಣ್ಣ ದೀಪದಿಂದ ಬದಲಾವಣೆ ಸಾಧ್ಯನೇ ಅಲ್ಲ, ದೀಪದಿಂದ ದೀಪ ಹಚ್ಚಬೇಕು ಮಾನವ. ಈ ದೀಪವನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ, ಈ ದೀಪವನ್ನು ನೀವು ಬಳಸ್ಕೊಂಡು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಗೆಳೆಯರಿಗೆ ಇದನ್ನು ತಲುಪಿಸಿ, ಈ ಸಣ್ಣ ದೀಪವನ್ನು ಅವರಿಗೂ ಮುಟ್ಟುವಂತೆ ಮಾಡಿ, ಅವರ ಈ ಯು ಪಿ ಎಸ್ ಸಿ ಜರ್ನಿಗೆ ಒಂದು ಮಾರ್ಗದರ್ಶನಕ್ಕೆ ಒಂದು ಸಣ್ಣ ಬೆಳಕನ್ನು ನೀಡುವ ಕೆಲಸವನ್ನು ನೀವು ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ, ಇದು ನಮಗೆಲ್ಲರಿಗೂ ಗೊತ್ತು, ಬ್ರಿಟಿಷ್ ನಮ್ಮ ದೇಶಕ್ಕೆ ಬಂದಿದ್ದು 1600 ಬೈ ದ ಚಾರ್ಟರ್ ಆಫ್ ಕ್ವೀನ್ ಎಲಿಜಬೆತ್ 1. ಇಲ್ಲೇ ಇದ್ದಾರೆ ಮೇಡಮ್ ಕ್ವೀನ್ ಎಲಿಜಬೆತ್ ಅವರು. ಸೊ ಇವರು ಈಸ್ಟ್ ಇಂಡಿಯಾ ಕಂಪನಿ ಅನ್ನೋ ಒಂದು ಕಂಪನಿಗೆ ತಮ್ಮ ಮೊನೋಪೊಲಿಸ್ಟಿಕ್ ಚಾರ್ಟರನ್ನು ಕೊಡ್ತಾರೆ. ಅಂದರೆ ಏಕಮಾತ್ರ ಕಂಪನಿ ಭಾರತದ ಜೊತೆ ಟ್ರೇಡ್ ಮಾಡಬೇಕು ಅಂತ. ಮಸಾಲೆ ಪದಾರ್ಥಗಳಿಗೋಸ್ಕರ ತಕಡಿ ಇಟ್ಕೊಂಡು ಬಂದಂಥ ಬ್ರಿಟಿಷರಿಗೆ ಕ್ವೀನ್ ಎಲಿಜಬೆತ್ ಅವರು ಮೊನೋಪೊಲಿಯನ್ನು ಕೊಡ್ತಾರೆ ಭಾರತದ ಜೊತೆ ಟ್ರೇಡ್ ಮಾಡಬೇಕು ಅಂತ. ಅದೇ ಭಾರತದ ಜೊತೆ ಟ್ರೇಡ್ ಮಾಡಬೇಕು ಅಂತ ಬಂದವರು ನಮ್ಮ ಇಂಟರ್ನಲ್ ಮ್ಯಾಟರ್ಸ್ಗಳಲ್ಲಿ ತಲೆ ತುಗಿಸ್ತಾ ಬರ್ತಾ, ಮೊದಲನೇದಾಗಿ ಕರ್ನಾಟಕ ಪ್ರದೇಶಗಳಲ್ಲಿ ಫ್ರೆಂಚ್ ಮತ್ತು ಆಂಗ್ಲೋ ವಾರ್ಸ್ಗಳು ನಡೆಯುತ್ತಾ ಬರ್ತದೆ. ಅಲ್ಲಿ ತಮ್ಮ ಇನ್ಫ್ಲೂಯೆನ್ಸ್ನ ಸ್ಟಾರ್ಟ್ ಮಾಡ್ತಾ ಬರ್ತಾರೆ. ಅಲ್ಲಿ ಹೈದರಾಬಾದಲ್ಲಾಗ್ಬೋದು, ಕರ್ನಾಟಕ ರೀಜನ್ಗಳಲ್ಲಾಗ್ಬೋದು, ತಮ್ಮ ಇನ್ಫ್ಲೂಯೆನ್ಸ್ನ ಸ್ಟ್ರಾಂಗ್ ಮಾಡಿಕೊಂಡು ಅವರು ನೆಕ್ಸ್ಟು ಅವರ ಲಗ್ಗೆ ಬೀಳೋದು, ಕಣ್ಣು ಬೀಳೋದು ಬೆಂಗಾಲ್ ರೀಜನ್ಗೆ. ಬೆಂಗಾಲ್ ರೀಜನಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು, ಬ್ಯಾಟಲ್ ಆಫ್ ಪ್ಲಾಸಿ 1757 ನಡೆಯುತ್ತೆ ಅಂತ. ಸೊ 1757 ನಡೆದಂಥ ಬ್ಯಾಟಲ್ ಆಫ್ ಪ್ಲಾಸಿಲಿ ಏನಾಗುತ್ತೆ, ಅವರು ಸಿರಾಜುದ್ದೌಲನ ಆರ್ಮಿಯನ್ನು ತನ್ನದೇ
ಬೆಂಗಾಲಲ್ಲೇ ಇರುವಂಥ ತನ್ನ ಸಿರಾಜುದ್ದೌಲನ ಸಂಬಂಧಿಕರನ್ನೇ ಬಳಸ್ಕೊಂಡು ಸಿರಾಜುದ್ದೌಲನ ಪ್ರಜೆಗಳನ್ನೇ ಬಳಸ್ಕೊಂಡು ಸಿರಾಜುದ್ದೌಲನನ್ನು ಮೋಸದಿಂದ ಸೋಲಿಸ್ತಾರೆ. ಸೊ ಅದಾದಮೇಲೂ ಕೂಡ ಮೀರ್ ಜಾಫರನ್ನು ಅಪಾಯಿಂಟ್ ಮಾಡಿದ್ರು. ಅದಾದಮೇಲೆ ಮೀರ್ ಕಾಸಿಮನ್ನು ಅಪಾಯಿಂಟ್ ಮಾಡ್ತಾರೆ. ಮೀರ್ ಕಾಸಿಮ್ ಮೊಘಲ್ ಎಂಪರರ್ ಮತ್ತು ಅವಧ್ನ ನವಾಬ್ ಜೊತೆ ಸೇರಿ 1764 ನಮಗೆ ಬ್ಯಾಟಲ್ ಆಫ್ ಬಕ್ಸರ್ ನಡೆಯುತ್ತೆ. ಸೊ ಬ್ಯಾಟಲ್ ಆಫ್ ಬಕ್ಸರ್ ಏನು ಮಾಡುತ್ತೆ, ಈ ವಾರ್ಗಳ ಬಗ್ಗೆ ನೀವು ಮಾಡರ್ನ್ ಹಿಸ್ಟ್ರಿಯಲ್ಲಿ ಓದ್ತೀರಿ. ಇದನ್ನು ಪೊಲಿಟಿಯಲ್ಲಿ ಏನಕ್ಕೆ ಬೇಕು ಅಂದರೆ, ಈ ವಾರ್ ನಮಗೆ ಕಂಪನಿ ರೂಲ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತು ಅನ್ನೋದಕ್ಕೆ ನಮಗೆ ಈ ವಾರ್ ಬೇಕು. 1764 ಏನಾಗ್ತಾ ಹೋಗುತ್ತೆ, ದಿವಾನಿ ರೈಟ್ಸ್ಗಳು ಅಥವಾ ಡ್ಯುಯಲ್ ಗೌರ್ನಮೆಂಟು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಡ್ಯುಯಲ್ ಗೌರ್ನಮೆಂಟ್ ಅಂದರೆ ಏನಪ್ಪ ಅಂದರೆ, ದಿವಾನಿ ಮತ್ತು ನಿಜಾಮತ್ ರೈಟ್ಸ್ ಅಂತ ಎರಡು ರೀತಿ ರೈಟ್ಸ್ ಬರ್ತದೆ. ದಿವಾನಿ ರೈಟ್ಸನ್ನು ಕಂಪನಿ ತಗೊಳುತ್ತೆ, ದಿವಾನಿ ರೈಟ್ಸಲ್ಲಿ ಏನು ಮಾಡುತ್ತೆ, ರೆವಿನ್ಯೂವನ್ನು ಕಲೆಕ್ಟ್ ಮಾಡ್ಕೊಳ್ಳೋದೇ ಆಗಿರುತ್ತದೆ. ಅದೇ ನಿಜಾಮತ್ ರೈಟ್ಸ್ ಅಂತ ಇನ್ನೊಂದು ರೈಟ್ಸ್ ಬರುತ್ತೆ. ಆ ನಿಜಾಮತ್ ರೈಟ್ಸಲ್ಲಿ ಏನು ಮಾಡ್ತಾ ಹೋಗುತ್ತೆ, ಆಳ್ವಿಕೆಯನ್ನು ನಡೆಸುವಂಥದ್ದು ಅದು ನವಾಬರಿಗೆ ಬಿಟ್ಕೊಟ್ಟಿರುತ್ತೆ. ಸೊ ಅದೇ ಆದ ಕಾರಣ ಬೆಂಗಾಲ್ ಆಗ್ಬೋದು, ಬಿಹಾರ್ ಆಗ್ಬೋದು, ಒರಿಸ್ಸಾ ಆಗ್ಬೋದು, ನಾವು ಆ ಪ್ರಿವಿಯಸ್ ಸ್ಲೈಡಲ್ಲೇ ನೋಡಿದ್ರು, ಬೆಂಗಾಲ್ ಅನ್ನೋದು ನಾಟ್ ಓನ್ಲಿ ಇನ್ಕ್ಲೂಡೆಡ್ ಈಗಿನ ವೆಸ್ಟ್ ಬೆಂಗಾಲ್ ಅಷ್ಟೇ ಅಲ್ಲ, ಇವತ್ತಿನ ವೆಸ್ಟ್ ಬೆಂಗಾಲ್, ಬಿಹಾರ್, ಒಡಿಶಾ, ಬಾಂಗ್ಲಾದೇಶ ಮತ್ತು ಅಸ್ಸಾಂನ ಎಲ್ಲ ಪ್ರಾಂತ್ಯಗಳನ್ನು ಬೆಂಗಾಲ್ ಒಳಗೊಂಡಿತ್ತು. ಸೊ ಇಷ್ಟು ರೀಜನ್ಗಳಲ್ಲಿ ರೆವಿನ್ಯೂವನ್ನು ಕಲೆಕ್ಟ್ ಮಾಡುವಂಥ ರೈಟ್ಸು ನಮಗೆ ಕಂಪನಿಗೆ ಸಿಗ್ತಾ ಹೋಗ್ತು. ಬೆಂಗಾಲ್ ವಾಸ್ ದ ರಿಚೆಸ್ಟ್ ಪ್ರಾವಿನ್ಸ್ ಆಫ್ ದಟ್ ಟೈಮ್. ನಮಗೆ ಆಗಿನ ಕಾಲದ ಈ ಶ್ರೀಮಂತ ರಾಷ್ಟ್ರ ಅಂದರೆ ಶ್ರೀಮಂತ ರಾಜ್ಯ ಅಂದರೆ ನಮ್ಮ ದೇಶದಲ್ಲಿ ಬೆಂಗಾಲ್ ಆಗಿತ್ತು. ಸೊ ಆ ಬೆಂಗಾಲಲ್ಲಿ ದಿವಾನಿ ರೈಟ್ಸನ್ನು ಪಡ್ಕೊಂಡ ನಂತರ ಬ್ರಿಟಿಷರು ಶ್ರೀಮಂತ ಆಗ್ತಾ ಹೋಗ್ತಾರೆ. ಸೊ ಬೆಂಗಾಲ್ ಅನ್ನೋ ಇದರಲ್ಲಿ ನಮಗೆ ಬೆಂಗಾಲ್ ಅನ್ನೋ ಪ್ರಾವಿನ್ಸಲ್ಲೂ ಕೂಡ ಅವರು ರೆವಿನ್ಯೂ ರೈಟ್ಸನ್ನು ತೆಗೆದುಕೊಂಡ ಮೇಲೆ ಕಂಪನಿ ಶ್ರೀಮಂತ ಆಗಬೇಕಲ್ಲ. ಸೊ ಕಂಪನಿ ಶ್ರೀಮಂತ ಆಗಬೇಕು, ಆದರೆ ಪ್ರಾಬ್ಲಮ್ ಏನಾಗ್ತಾ ಹೋಗುತ್ತೆ ಅಂದರೆ, ಕಂಪನಿ ಶ್ರೀಮಂತ ಆಗ್ತಾ ಇರಲ್ಲ, ಕಂಪನಿಯಲ್ಲಿ ವರ್ಕ್ ಮಾಡುವಂಥ ಅಫಿಷಿಯಲ್ಗಳು ಶ್ರೀಮಂತ ಆಗ್ತಾ ಹೋಗ್ತಾರೆ. ಇವತ್ತು ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಅಂತ ಅದೇ ವೆಸ್ಟರ್ನ್ ಏಜೆನ್ಸಿಗಳು ನಮಗೊಂದು ರಿಪೋರ್ಟ್ ರಿಲೀಸ್ ಮಾಡುತ್ತೆ, ನಮ್ಮ ದೇಶ ಎಲ್ಲೋ 74th ranko 80th ranko ಮಿಡಲಲ್ಲಿ ಇರುತ್ತೆ. ಅಂದರೆ ನಮ್ಮ ದೇಶದ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿಲ್ಲ. ಏನಕ್ಕಂದರೆ ಕರಪ್ಷನ್ ನಮ್ಮ ದೇಶದಲ್ಲಿ ಇವತ್ತು ಕೂಡ ಡೀಪ್ ರೂಟಾಗಿ ಇದೆ. ಸೊ ಇವತ್ತು ನಮ್ಮ ದೇಶದಲ್ಲಿ ಇರುವಂಥ ಡೀಪ್ ರೂಟೆಡ್ ಕರಪ್ಷನ್ನ ಸ್ಟಾರ್ಟ್ ಮಾಡಿದವರು ಯಾರು, ಈ ಬ್ರಿಟಿಷರ್ಸೇ ಅಲ್ವಾ? ನಮ್ಮ ದೇಶಕ್ಕೆ ಕರಪ್ಷನ್ನ ಉಡುಗೊರೆಯಾಗಿ ಕೊಟ್ಟರು. ಸುಧಾರಣೆ ಅಷ್ಟೇ ಅಲ್ಲ, ಹಿಂಸೆ ಅಷ್ಟೇ ಅಲ್ಲ, ಕರಪ್ಷನ್ ಅನ್ನೋ ಒಂದು ಭೂತವನ್ನು, ಭ್ರಷ್ಟಾಚಾರ ಅನ್ನೋ ಒಂದು ಭೂತವನ್ನು ಕೂಡ ಉಡುಗೊರೆಯಾಗಿ ಕೊಟ್ಟವರು ನಮಗೆ ಬ್ರಿಟಿಷರ್ಸೇ. ಆದ ಕಾರಣ ಏನಾಗ್ತಾ ಹೋಗುತ್ತೆ, ಕಂಪನಿಯಲ್ಲಿ ದಿವಾನಿ ರೈಟ್ ಸಿಕ್ಕಿದ ತಕ್ಷಣ ಕಂಪನಿಗೆ ಇದ್ಬೇಕಾಗಿರುತ್ತೆ, ಏನು ರೆವಿನ್ಯೂ ಜಾಸ್ತಿ ಆಗಬೇಕಾಗಿರುತ್ತೆ, ಬ್ರಿಟಿಷ್ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕೂಡ ಜಾಸ್ತಿ ಆಗಬೇಕಾಗಿರುತ್ತೆ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಕಂಪನಿಯಲ್ಲಿ ತನ್ನ ಕಂಪನಿಯ ಆಫೀಸರ್ಗಳು ಅಫಿಷಿಯಲ್ಗಳು ಶ್ರೀಮಂತರಾಗ್ತಾ ಹೋಗ್ತಾರೆ ಹೊರತು ನಮ್ಮ ಕಂಪನಿ ನಮ್ಮ ಅಲ್ಲ, ಬ್ರಿಟಿಷರ ಕಂಪನಿ ಶ್ರೀಮಂತ ಆಗಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾ ಹೋಗ್ತಾರೆ ಗೌರ್ಮೆಂಟು, ಇಟ್ ಈಸ್ ಟೈಮ್ ಟು ರೆಗ್ಯುಲೇಟ್ ದ ಅಫೇರ್ಸ್ ಆಫ್ ದ ಕಂಪನಿ ಅಂತ ಏನು ಮಾಡುತ್ತೆ, ಮೊದಲನೇ ಬಾರಿಗೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773 ಅನ್ನು ತಗೊಬರುತ್ತೆ. ಸೊ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773 ಅನ್ನು ತಗೊಂಡ್ಬರುತ್ತೆ. ಈ ಆ್ಯಕ್ಟ್ನ ಮೂಲಕ ಏನು ಮಾಡುತ್ತೆ ಅಂದರೆ, ಫಸ್ಟ್ ಸ್ಟೆಪ್ ಟೇಕನ್ ಬೈ ದ ಬ್ರಿಟಿಷ್ ಗೌರ್ಮೆಂಟು ಕಂಟ್ರೋಲ್ ಆ್ಯಂಡ್ ರೆಗ್ಯುಲೇಟ್ ದ ಅಫೇರ್ಸ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಅಂತ. ಇಲ್ಲಿವರೆಗೂ 1600 ಕ್ವೀನ್ ಎಲಿಜಬೆತ್ ಅವರು ಏನು ಮಾಡಿರ್ತಾರೆ, ಒಂದು ಚಾರ್ಟರನ್ನು ಕೊಟ್ಟಿರ್ತಾರೆ ಅಂತ ಹೇಳಿದವನು. ಏನು ಚಾರ್ಟರು? ಮೊನೋಪಲಿ ಚಾರ್ಟರನ್ನು ಕೊಟ್ಟಿರ್ತಾರೆ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಟ್ರೇಡ್ ಮಾಡಲಿಕ್ಕೆ ಅಂತ. ಸೊ ಆ ಕಂಪನಿಯನ್ನು 1600 ರಿಂದ 1773 ಬ್ರಿಟಿಷ್ ಗೌರ್ಮೆಂಟು ಯಾವುದೇ ರೀತಿಯ ಕಂಟ್ರೋಲನ್ನು ಮಾಡಿರಲಿಲ್ಲ. ಅದಕ್ಕೋಸ್ಕರನೇ ಮೊದಲನೇ ಬಾರಿಗೆ ಏನು ಮಾಡ್ತಾ ಹೋಗ್ತಾರೆ, ಕಂಪನಿಯಲ್ಲಿ ರೆವಿನ್ಯೂ ಕಮ್ಮಿ ಆದ ಕಾರಣ, ಸೊ ಕಂಪನಿಯಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆದ ಕಾರಣ, ಅದಕ್ಕೆ ಒಂದು ಉತ್ತಮ ಉದಾಹರಣೆ ಇದೆ, ರಾಬರ್ಟ್ ಕ್ಲೈವ್ ನಮ್ಮ ದೇಶಕ್ಕೆ ಬಂದಿದ್ದು ಒಬ್ಬ ಅಟೆಂಡರ್ ಆಗಿ, ಬಟ್ ಅವನು ಹೋಗ್ತಾ ಇರ್ಬೇಕಾದ್ರೆ ಒನ್ ಆಫ್ ದ ರಿಚೆಸ್ಟ್ ಪೀಪಲ್ ಆಫ್ ಇಂಗ್ಲೆಂಡ್ ಆಗಿ ಹೋಗ್ತಾನೆ, ಅಷ್ಟು ಭ್ರಷ್ಟಾಚಾರವನ್ನು ಮಾಡಿರ್ತಾನೆ ಅಂತ. ಸೊ ಅದಕ್ಕೋಸ್ಕರ ಫಸ್ಟ್ ಸ್ಟೆಪ್ ಟೇಕನ್ ಟು ಕಂಟ್ರೋಲ್ ದ ಕಂಟ್ರೋಲ್ ಆ್ಯಂಡ್ ರೆಗ್ಯುಲೇಟ್ ದ ಅಫೇರ್ಸ್ ಆಫ್ ದ ಕಂಪನಿ, ಕಂಪನಿಯ ನಡೆಯುವಂಥ ಚಟುವಟಿಕೆಗಳನ್ನ ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಏನು ಮಾಡುತ್ತೆ, ಒಂದು ಫಸ್ಟ್ ಸ್ಟೆಪ್ನ ಬ್ರಿಟಿಷ್ ಗೌರ್ಮೆಂಟ್ ತಗೊಳುತ್ತೆ. ನೆಕ್ಸ್ಟು ರೆಕಗ್ನಿಷನ್ ಆಫ್ ಪೊಲಿಟಿಕಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ ಆಫ್ ದ ಕಂಪನಿ ಅಂತ. ಈಗ ನಮಗೆ ಮುಂಚೆ ಕಂಪನಿ ಒಂದು ಟ್ರೇಡ್ ಕಂಪನಿಯಾಗೇ ಇತ್ತು, ಬಟ್ ಈಗ ಅದಕ್ಕೆ ಪೊಲಿಟಿಕಲ್ ಪವರ್ ಸಿಕ್ತು ಬೈ ಅಕ್ವೈರಿಂಗ್ ಬೆಂಗಾಲ್ ಪ್ರಾವಿನ್ಸ್ ಅಂತ. ಹಾಗೆಯೇ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಕೂಡ ಮಾಡಬೇಕು ಅಂತ ವಿಷಯಗಳು ಸ್ಟಾರ್ಟ್ ಆಗ್ತಾ ಹೋಯಿತು. ಆ ಕಾರಣದಿಂದ ಏನಾಗುತ್ತೆ, ಆ ಪೊಲಿಟಿಕಲ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಗಳನ್ನ ಕಂಪನಿಯ ಪೊಲಿಟಿಕಲ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್ ಆಫ್ ದ ಕಂಪನಿಯನ್ನು ಏನು ಮಾಡ್ತಾ ಹೋಗ್ತಾರೆ, ರೆಕಗ್ನೈಸ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ನಾವು 1773 ಆ್ಯಕ್ಟನ್ನು ಏನಂತ ಹೇಳ್ತೀವಿ ಅಂದರೆ, ದ ಫಸ್ಟ್ ಸ್ಟೆಪ್ ಆಫ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ, ಅಂದರೆ ಫಸ್ಟ್ ಸ್ಟೆಪ್ ಆಫ್ ಸೆಂಟ್ರಲೈಸೇಷನ್ ಅಂತ ಕರಿತೀವಿ. ನಮಗೆ 1773 ಫಸ್ಟ್ ಸ್ಟೆಪ್ ಆಫ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಅಥವಾ ಸೆಂಟ್ರಲೈಸೇಷನ್ ಸ್ಟಾರ್ಟ್ ಆಗುತ್ತೆ, ಅದು ನಮಗೆ 1833 ಅದು ಫೈನಲ್ ಸ್ಟೆಪ್ ಆಫ್ ಸೆಂಟ್ರಲೈಸೇಷನ್ ಆಗುತ್ತೆ.
ಅದೇ ನಮಗೆ 1861ರಲ್ಲಿ ಫಸ್ಟ್ ಸ್ಟೆಪ್ ಆಫ್ ಡಿಸೆಂಟ್ರಲೈಸೇಷನ್ ಸ್ಟಾರ್ಟ್ ಆಗುತ್ತೆ. 1935ರಲ್ಲಿ ದ ಫೈನಲ್ ಸ್ಟೆಪ್ ಆಫ್ ಡಿಸೆಂಟ್ರಲೈಸೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಡಿಸೆಂಟ್ರಲೈಸೇಷನ್ ಎಂಡ್ ಆಗುತ್ತೆ. ಹಾಗೆಯೇ ನಮಗೆ ಇವತ್ತು ನಮ್ಮ ದೇಶ ಫೆಡರಲಿಸಮ್ ಅನ್ನು ಫಾಲೋ ಮಾಡ್ತಿದೆ, ಆದರೆ ಕಂಪ್ಲೀಟ್ ಫೆಡರಲಿಸಮ್ ಅನ್ನು ಫಾಲೋ ಮಾಡ್ತಾ ಇಲ್ಲ, ಕ್ವಾಸಿ ಫೆಡರಲಿಸಮ್ನ ಫಾಲೋ ಮಾಡ್ತಾ ಇದೆ. ಈ ಫೆಡರಲಿಸಮ್ ಅನ್ನೋ ಐಡಿಯಾವನ್ನು ಕೂಡ ನಮಗೆ 1935 ಆ್ಯಕ್ಟ್ ಮೂಲಕ ಬರ್ತಾ ಹೋಗುತ್ತೆ. ಸೊ ಅದು ನಮಗೆ ಫೈನಲ್ ಸ್ಟೆಪ್ ಆಫ್ ಡಿಸೆಂಟ್ರಲೈಸೇಷನ್. ಅದೇ ರೀತಿ 1773ರ ಆ್ಯಕ್ಟ್ ಏನು ಮಾಡುತ್ತೆ, ದ ಫಸ್ಟ್ ಸ್ಟೆಪ್ ಆಫ್ ಸೆಂಟ್ರಲೈಸೇಷನ್ನ ತೊಗೊಂಡು ಬರುತ್ತೆ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್. ಯಾವ ರೀತಿ ಅಂದರೆ ಗವರ್ನರ್ ಆಫ್ ಬೆಂಗಾಲ್ನ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಮಾಡ್ತಾ ಹೋಗ್ತಾರೆ. ಇದರ ಮೂಲ ಉದ್ದೇಶ ಏನಪ್ಪ ಅಂದರೆ, ಈ ಗವರ್ನರ್ ಜನರಲ್ಲು ನಮಗೆ ಬ್ರಿಟಿಷರ ಮೂರು ಪ್ರೆಸಿಡೆನ್ಸಿಗಳು ಭಾರತದಲ್ಲಿ ತುಂಬ ಮುಖ್ಯವಾದವಂಥದ್ದು ಗೊತ್ತು. ಬ್ರಿಟಿಷರ ಮೂರು ಪ್ರೆಸಿಡೆನ್ಸಿ ಯಾವ್ಯಾವುದಪ್ಪ ಅಂದರೆ, ಒಂದು ಬೆಂಗಾಲ್, ಇನ್ನೊಂದು ಮದ್ರಾಸ್, ಇನ್ನೊಂದು ಬಾಂಬೆ. ಈ ಮೂರಕ್ಕೂ ತಮ್ಮದೇ ಆದಂಥ ಗವರ್ನರ್ಗಳಿರ್ತಿದ್ರು, ತಮ್ಮದೇ ಆದ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಗಳು ನಡೀತಾ ಹೋಗ್ತಿದ್ದವು. ಅದಕ್ಕೇ ಆ ಕಂಪನಿಯ ಈ ಗವರ್ನರ್ಗಳು ತಮ್ಮ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ರು. ಇವುಗಳನ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಗವರ್ನರ್ ಆಫ್ ಬೆಂಗಾಲ್ನ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಮಾಡಿ ಬಾಂಬೆ ಮತ್ತು ಮದ್ರಾಸಿನ ಗವರ್ನರ್ಗಳನ್ನು ಏನು ಮಾಡ್ತಾ ಅಂದರೆ, ಬಾಂಬೆ ಮತ್ತು ಮದ್ರಾಸಿನ ಗವರ್ನರ್ಗಳನ್ನು ಬೆಂಗಾಲ್ ಗವರ್ನರ್ಗೆ ಇವರು ಸಬ್ಸಿಡರಿಯಾಗಿ ಮಾಡ್ತಾ ಬರ್ತಾರೆ. ಹಾಗೆಯೇ ಗವರ್ನರ್ ಜನರಲ್ಗೆ ಅಸಿಸ್ಟ್ ಮಾಡಲಿಕ್ಕೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಫ್ 4 ಮೆಂಬರ್ಸನ್ನು ಕೂಡ ಕೊಡ್ತಾ ಹೋಗ್ತಾರೆ. ಇಟ್ ಮೇಡ್ ಗವರ್ನರ್ಸ್ ಆಫ್ ಬಾಂಬೆ ಆ್ಯಂಡ್ ಮದ್ರಾಸ್ ಪ್ರೆಸಿಡೆನ್ಸಿ ಸಬಾರ್ಡಿನೇಟ್ ಟು ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಇದು ಮೂಲ ಉದ್ದೇಶ ಆಗಿತ್ತು. ಗವರ್ನರ್ ಆಫ್ ಬೆಂಗಾಲ್ಗೆ ಸಬಾರ್ಡಿನೇಟ್ ಮಾಡಲಿಕ್ಕೋಸ್ಕರ ಅವರು ಏನು ಮಾಡ್ತಾ ಹೋಗ್ತಾರೆ, ಫಸ್ಟ್ ಸ್ಟೆಪ್ ಆಫ್ ಸೆಂಟ್ರಲೈಸೇಷನ್ನ ತೊಗೊಂಡು ಬರ್ತಾರೆ. ಹಾಗೆಯೇ ಇದರಲ್ಲಿ ಆದಂಥ ಮುಖ್ಯ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್ ಅಟ್ ಕಲ್ಕತ್ತಾ. ನಮಗೆ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟನ್ನು 1774ರಲ್ಲಿ ಅಂದರೆ 1773ರ ಆ್ಯಕ್ಟ್ ಮೂಲಕ ಬಂದಂಥ ಈ ಸುಪ್ರೀಂ ಕೋರ್ಟ್ 1774ರಲ್ಲಿ ಒಬ್ಬ ಚೀಫ್ ಜಸ್ಟಿಸ್ ಮತ್ತು ಮೂರು ಜನ ಎಕ್ಸ್ಟ್ರಾ ಜಡ್ಜ್ಗಳನ್ನ ಒಳಗೊಂಡು ನಮಗೆ 4 ಜನರ ಒಂದು ಸುಪ್ರೀಂ ಕೋರ್ಟನ್ನು ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾರೆ. ಹಾಗೆಯೇ ಪ್ರಾಹಿಬಿಟೆಡ್ ದ ಸರ್ವೆಂಟ್ಸ್ ಆಫ್ ಕಂಪನಿ ಫ್ರಮ್ ಎಂಗೇಜಿಂಗ್ ಇನ್ ಎನಿ ಪ್ರೈವೇಟ್ ಟ್ರೇಡ್ ಆರ್ ಅಕ್ಸೆಪ್ಟಿಂಗ್ ದ ಪ್ರೆಸೆಂಟ್ ಆರ್ ಬ್ರೈಫ್ ಫ್ರಮ್ ದ ನೇಟಿವ್ಸ್. ಇದೇ ಮೂಲ ಉದ್ದೇಶ. ಏನಕ್ಕೆ ಅಂದರೆ, ಕಂಪನಿಯಲ್ಲಿ ನಡೆಯುತ್ತಿದ್ದಂಥ ಭ್ರಷ್ಟಾಚಾರವನ್ನು, ಕರಪ್ಷನ್ನನ್ನು ತಡೆಯಲಿಕ್ಕೋಸ್ಕರ ಏನು ಮಾಡ್ತಾ ಹೋಗ್ತಾರೆ, ಪ್ರಾಹಿಬಿಟೆಡ್ ದ ಸರ್ವೆಂಟ್ಸ್ ಆಫ್ ಅ ಕಂಪನಿ ಟು ಅಕ್ಸೆಪ್ಟ್ ಗಿಫ್ಟ್ ಮತ್ತು ಬ್ರೈಬ್ಸ್ ಅಂತ ಹೇಳ್ತಾ ಬರ್ತೀವಿ. ಇದು ನಮಗೆ 1773ರ ಆ್ಯಕ್ಟ್. ಸೊ ಇದು ನಮಗೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773. ಸೊ ಮುಂದಿನ ಆ್ಯಕ್ಟ್ ಯಾವುದು ಬರುತ್ತಪ್ಪ ಅಂದರೆ, ನಮ್ಮ ಬ್ರಿಟಿಷ್ ಗೌರ್ಮೆಂಟಲ್ಲಿ ಆ್ಯಕ್ಟ್ ಆಫ್ ಸೆಟಲ್ಮೆಂಟ್ ಆಫ್ 1781 ಅಂತ ಕರಿತಾ ಹೋಗ್ತೀವಿ. ಏನು ಆ್ಯಕ್ಟ್ ಆಫ್ ಸೆಟಲ್ಮೆಂಟ್ ಅಂದರೆ, ಇಲ್ಲೇ ಆ್ಯಕ್ಟ್ ಹೇಳುತ್ತೆ ಇಟ್ ಈಸ್ ಅ ಸೆಟಲ್ಮೆಂಟ್. ಸೊ ಸೆಟಲ್ಮೆಂಟ್ ಆ್ಯಕ್ಟ್ ಆಫ್ ಸೆಟಲ್ಮೆಂಟ್ ಟು ರೆಕ್ಟಿಫೈ ದ ಡಿಫೆಕ್ಟ್ಸ್ ಆಫ್ ದ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773. 1773ಅಲ್ಲಿ ಕೆಲವೊಂದು ಡಿಫೆಕ್ಟ್ಗಳಾಗ್ತವೆ. ಏನು ಡಿಫೆಕ್ಟ್ಗಳಾಗ್ತವೆ ಅಂದರೆ, ಸುಪ್ರೀಂ ಕೋರ್ಟನ್ನು ತೊಗೊಂಡು ಬಂದಾಗ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಇದೊಂದು ಜುಡಿಷಿಯರಿ, ದಟ್ ಈಸ್ ಅ ಸಪ್ರೇಷನ್ ಆಫ್ ಪವರ್ ಅಂಡರ್ಲ್ಲಿ ನಮ್ಗೆ ಏನು ಮಾಡುತ್ತೆ, ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯರಿಗೆ ತನ್ನದೇ ಆದಂಥ ಪವರ್ ಇದೆ ಅಂತ ಹೇಳ್ತಾ ಬರ್ತೀವಿ. ಆ ಸಪ್ರೇಷನ್ ಜುಡಿಷಿಯರಿ ಏನು ಮಾಡ್ತಾ ಇರುತ್ತೆ, ಎಕ್ಸಿಕ್ಯೂಟಿವ್ ಮೇಲೆ ಜಾಸ್ತಿ ಕಂಟ್ರೋಲನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರನೇ ಅದನ್ನು ಸೆಟಲ್ ಮಾಡಲಿಕ್ಕೋಸ್ಕರ ದ ಅಫೇರ್ಸ್, ದ ಇಶ್ಯೂಸ್, ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಜುಡಿಷಿಯರಿ ಮತ್ತು ಎಕ್ಸಿಕ್ಯೂಟಿವ್, ಗವರ್ನರ್ ಜನರಲ್ಗೂ ಮತ್ತು ಜುಡಿಷಿಯರಿಗೆ ಸುಪ್ರೀಂ ಕೋರ್ಟ್ಗೆ ಆಗ್ತಿದ್ದಂಥ ಕಾನ್ಫ್ಲಿಕ್ಟನ್ನು ಸಾಲ್ವ್ ಮಾಡಲಿಕ್ಕೋಸ್ಕರ ನಮಗೆ ಆ್ಯಕ್ಟ್ ಆಫ್ ಸೆಟಲ್ಮೆಂಟ್ ಆಫ್ 1781 ಅನ್ನು ತೊಗೊಬರ್ತಾರೆ. ಇದು ಮುಖ್ಯವಾಗಿ ನಮಗೆ ಸುಪ್ರೀಂ ಕೋರ್ಟ್ ಅಂದರೆ ನ್ಯಾಯಕ್ಕೋಸ್ಕರ ತಂದಂಥದ್ದು, ಜುಡಿಷಿಯರಿಗೋಸ್ಕರ ತಂದಂಥ ಆ್ಯಕ್ಟ್ ಆಗಿರುತ್ತೆ. ಇಲ್ಲಿ ಎಕ್ಸೆಂಪ್ಷನ್ ಆಫ್ ದ ಗವರ್ನರ್ ಜನರಲ್, ದ ಕೌನ್ಸಿಲ್ ಆ್ಯಂಡ್ ದ ಕೌನ್ಸಿಲ್ ಆ್ಯಂಡ್ ದ ಸರ್ವೆಂಟ್ಸ್ ಆಫ್ ದ ಕಂಪನಿ. ನಮಗೆ ಕಂಪನಿಯಲ್ಲಿದ್ದಂಥ ಸರ್ವೆಂಟ್ಸ್ಗಳನ್ನು, ಅಲ್ಲಿದ್ದ ಗವರ್ನರ್ ಜನರಲನ್ನು, ಅಲ್ಲಿದ್ದ ಕೌನ್ಸಿಲನ್ನು, ನಾವು ಮುಂಚೆನೇ ಹೇಳಿದ್ವು ಅಲ್ಲಿ ನಮಗೆ 4 ಮೆಂಬರ್ಸ್ ಕೌನ್ಸಿಲನ್ನು ಕೂಡ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಗಿ ಅಪಾಯಿಂಟ್ ಮಾಡ್ತಾರೆ ಅಂತ. ಸೊ ಈ ಕೌನ್ಸಿಲ್ಗಳನ್ನು ಎಲ್ಲವನ್ನು ಸುಪ್ರೀಂ ಕೋರ್ಟಿಂದ ಏನು ಮಾಡ್ತಾರೆ, ಎಕ್ಸೆಂಪ್ಷನ್ ಮಾಡ್ತಾ ಬರ್ತಾರೆ ಫಾರ್ ದೇರ್ ಅಫೀಷಿಯಲ್ ಆ್ಯಕ್ಷನ್. ನಮ್ಗೆ ಇವತ್ತೂ ಕೂಡ ಪ್ರೆಸಿಡೆಂಟ್ ಆಗ್ಬೋದು, ಗವರ್ನರ್ ಆಗ್ಬೋದು, ಅವರ ಅಫೀಷಿಯಲ್ ಪರ್ಪಸಲ್ಲಿ ಆದಂಥ ಆ್ಯಕ್ಷನ್ಗಳಿಗೆ ನಾವು ಕನ್ಸಿಡರ್ ಮಾಡಲ್ಲ ಅಲ್ವಾ, ಕ್ರೈಮ್ ಆಗಲಿ ಸಿವಿಲ್ ಆಗಲಿ. ಸೊ ಅದೇ ರೀತಿ ಎಕ್ಸೆಂಪ್ಷನ್ ಆಫ್ ದ ಗವರ್ನರ್ ಜನರಲ್ ಆಫ್ ದ ಕೌನ್ಸಿಲ್ ಫಾರ್ ದೇರ್ ಅಫೀಷಿಯಲ್ ಆ್ಯಕ್ಷನ್. ಇಟ್ ಎಕ್ಸ್ಕ್ಲೂಡೆಡ್ ದ ರೆವಿನ್ಯೂ ಮ್ಯಾಟರ್ಸ್ ಆ್ಯಂಡ್ ದ ಮ್ಯಾಟರ್ಸ್ ಅರೈಸಿಂಗ್ ಇನ್ ದ ಕಲೆಕ್ಷನ್ ಆಫ್ ರೆವಿನ್ಯೂ ಫ್ರಮ್ ದ ಜೂರಿಸ್ಟ್ರಿಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್. ಇಲ್ಲಿ ನಾಟ್ ಓನ್ಲಿ ಎಕ್ಸಿಕ್ಯೂಟಿವ್ ಫಂಕ್ಷನ್, ಇಟ್ ಆಲ್ಸೋ ಎಕ್ಸಿಬಿಟೆಡ್ ದ ರೆವಿನ್ಯೂ ಫಂಕ್ಷನ್ಸ್ ಆಫ್ ದ ಕಂಪನಿ ಆಸ್ ವೆಲ್ ಅಂತ. ಸೊ ನಮಗೆ ರೆವಿನ್ಯೂಲ್ಲೂ ಕೂಡ ಯಾವ ರೀತಿ ಸುಪ್ರೀಂ ಕೋರ್ಟ್ ಮೂಗ್ ತೋರಿಸ್ತಿತ್ತು ಅದನ್ನು ತಡೆಯಬೇಕು ಅನ್ನೋ ಕಾರಣಕ್ಕೋಸ್ಕರ ಆ್ಯಕ್ಟ್ ಆಫ್ ಸೆಟಲ್ಮೆಂಟನ್ನು ಬ್ರಿಟಿಷ್ ಗೌರ್ಮೆಂಟ್ ತೊಗೊಂಡು ಬರುತ್ತೆ. ಹಾಗೆಯೇ ಸುಪ್ರೀಂ ಕೋರ್ಟ್ ಹ್ಯಾವ್ ದ ಜೂರಿಸ್ಡಿಕ್ಷನ್ ಓವರ್ ಆಲ್ ಆಫ್ ದಿ ಇನ್ಹ್ಯಾಬಿಟೆಂಟ್ಸ್ ಆಫ್ ಕಲ್ಕತ್ತಾ. ಕಲ್ಕತ್ತಾದಲ್ಲಿ ಒಂದು ಫೋರ್ಟನ್ನು ಕಟ್ಟಿ ಕಲ್ಕತ್ತಾದ ಪಾಪ್ಯುಲೇಷನ್ನ ಬ್ರಿಟಿಷ್ ಪಾಪ್ಯುಲೇಷನ್ ಥರ ಟ್ರೀಟ್ ಮಾಡಿ ಅಲ್ಲಿರುವಂಥ ಇನ್ಹ್ಯಾಬಿಟೆಂಟ್ಸ್ಗಳನ್ನ ತಮ್ಮ ಜೂರಿಸ್ಡಿಕ್ಷನ್ ಅಂಡರಲ್ಲಿ ಸುಪ್ರೀಂ ಕೋರ್ಟ್ ತಗೊಳ್ತಾ ಬರುತ್ತೆ. ಅಪೀಲ್ಸ್ ಫ್ರಮ್ ದ ಪ್ರೊವಿನ್ಷಿಯಲ್ ಕೋರ್ಟ್ಸ್ ಕುಡ್ ಬಿ ಟೇಕನ್ ಟು ದ ಗವರ್ನರ್ ಜನರಲ್ ಕೌನ್ಸಿಲ್ ಆ್ಯಂಡ್ ನಾಟ್ ಟು ದ ಸುಪ್ರೀಂ ಕೋರ್ಟ್. ಇದು ನಮಗೆ ಮೂಲ
ಕಾನ್ಫ್ಲಿಕ್ಟ್ ಅನ್ನ ತೋರಿಸ್ತಾ ಬರುತ್ತೆ ಗವರ್ನರ್ ಜನರಲ್ಗೂ ಮತ್ತೆ ಸುಪ್ರೀಂ ಕೋರ್ಟ್ಗೂ ಯಾವ ರೀತಿ ಇತ್ತು ಅಂತ. ಇಲ್ಲಿ ಅಪೀಲ್ಸ್ ಫ್ರಮ್ ದ ಪ್ರೊವಿನ್ಷಿಯಲ್ ಕೋರ್ಟ್ಸ್, ಪ್ರೊವಿನ್ಷಿಯಲ್ ಕೋರ್ಟ್ಸ್ ಗಳಲ್ಲಿ ಇದ್ದಂತ ಅಪೀಲ್ಸ್ ಗಳನ್ನ ಏನ್ ಮಾಡ್ತಾ ಹೋಗ್ತಾರೆ ಗವರ್ನರ್ ಜನರಲ್ ಕೌನ್ಸಿಲ್ ಗೆ ಅಂಡ್ ನಾಟ್ ಟು ದ ಸುಪ್ರೀಂ ಕೋರ್ಟ್ ಅಲ್ಲ. ಇವತ್ತು ನಮ್ಗೆ ಅಪೀಲ್ ಯಾವ ರೀತಿ ಬರುತ್ತೆ? ಸಬಾರ್ಡಿನೇಟ್ ಕೋರ್ಟ್ ಇಂದ ಹೈಕೋರ್ಟ್ ಹೋಗುತ್ತೆ, ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಬರುತ್ತಲ್ಲ. ಹೌದಲ್ಲ, ಸಬಾರ್ಡಿನೇಟ್ ಕೋರ್ಟ್ ಹೈಕೋರ್ಟ್, ಹೈಕೋರ್ಟ್ ಸುಪ್ರೀಂ ಕೋರ್ಟ್, ಅಥವಾ ಸಬಾರ್ಡಿನೇಟ್ ಕೋರ್ಟ್ ಇಂದ ಡೈರೆಕ್ಟ್ ಸುಪ್ರೀಂ ಕೋರ್ಟ್ ಹೋಗ್ಬೋದು. ಇಲ್ಲಿ ನಮ್ಗೆ ಸಬಾರ್ಡಿನೇಟ್ ಕೋರ್ಟ್ ಇಂದ ಡೈರೆಕ್ಟ್ ಆಗಿ ಪ್ರೆಸಿಡೆಂಟ್ ಹತ್ರ ಯಾವುದು ಹೋಗೋದಲ್ಲ, ಹೈಕೋರ್ಟ್ ಇಂದ ಡೈರೆಕ್ಟ್ ಆಗಿ ಯಾವುದು ಪ್ರೆಸಿಡೆಂಟ್ ಹತ್ರ ಹೋಗಲ್ಲ, ಗವರ್ನರ್ ಹತ್ರ ಹೋಗಲ್ಲ. ಬಟ್ ಇಲ್ಲಿ ಏನ್ ಮಾಡ್ತಾರೆ, ಗವರ್ನರ್ ಜನರಲ್ ಕೌನ್ಸಿಲ್ ಗೆ ಸುಪ್ರೀಂ ಕೋರ್ಟ್ ಅನ್ನ ಇದನ್ನ ಮಾಡಿ ಅದನ್ನ ಸಬ್ಮರ್ಜ್ ಮಾಡಿ ಗವರ್ನರ್ ಜನರಲ್ ಕೌನ್ಸಿಲ್ ಗೆ ಸುಪ್ರೀಂ ಪ್ರಾವಿನ್ಷಿಯಲ್ ಕೋರ್ಟ್ ನ ಅಪೀಲ್ ಗಳನ್ನ ತಗೊಳ್ತಾ ಹೋಗ್ತಾರೆ. ಅಂಡ್ ಎಂಪವರ್ಮೆಂಟ್ ಆಫ್ ದಿ ಗವರ್ನರ್ ಜನರಲ್ ಕೌನ್ಸಿಲ್ ಇನ್ ಫ್ರೇಮ್ ಟು ರೆಗ್ಯುಲೇಷನ್ ಆಫ್ ದ ಪ್ರಾವಿನ್ಷಿಯಲ್ ಕೋರ್ಟ್ಸ್ ಮತ್ತೆ ಕೌನ್ಸಿಲ್ ಗಳಾಗ್ಬೋದು ಅಂತ. ಮುಂಚೆನೇ ಹೇಳಿದೆ, ಬಾಂಬೆ ಮತ್ತು ಪ್ರೆಸಿಡೆಂಟ್, ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಯ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ಗಳಾಗ್ಬೋದು ಮತ್ತು ಜುಡಿಷಿಯಲ್ ಕಂಟ್ರೋಲ್ಗಳು ಏನಾಗ್ತಾ ಹೋಗುತ್ತೆ, ಗವರ್ನರ್ ಜನರಲ್ ಕೌನ್ಸಿಲ್ಗೆ ಸಬಾರ್ಡಿನೇಟ್ ಆಗಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇನ್ 1773 ಆಕ್ಟ್ ಇಟ್ ಸೆಲ್ಫ್. ಅದಕ್ಕೋಸ್ಕರನೇ ಇಂಪೋರ್ಟ್ ದ ಗವರ್ನರ್ ಜನರಲ್ ಇನ್ ಕೌನ್ಸಿಲ್ ಟು ಫ್ರೇಮ್ ದ ರೆಗ್ಯುಲೇಷನ್ ಫಾರ್ ದ ಪ್ರೊವಿನ್ಷಿಯಲ್ ಕೋರ್ಟ್ಸ್ ಅಂಡ್ ಕೌನ್ಸಿಲ್ ಅಂತ. ಓಕೆನಾ? ಈ ರೀತಿ ಆಕ್ಟ್ ಆಫ್ ಸೆಟಲ್ಮೆಂಟ್ ನಮಗೆ ಮುಖ್ಯವಾಗಿ ಜುಡಿಷಿಯರಿ ಅಂಡರ್ನಲ್ಲಿ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ನಮಗೆ ಬರೋಂಥದ್ದು ಪಿಟ್ಸ್ ಇಂಡಿಯಾ ಆಕ್ಟ್ 1784 ಅಂತ. ಸೊ ಪಿಟ್ಸ್ ಅನ್ನೋರು ಆಗಿನ ಕಾಲದ ಪ್ರಧಾನಮಂತ್ರಿ ಆಗಿರ್ತಾರೆ. 1784 ಅಲ್ಲಿ ಬ್ರಿಟನ್ ಪ್ರಧಾನಮಂತ್ರಿ ಆಗಿರ್ತಾರೆ. ಇವ್ರು ಏನ್ ಮಾಡ್ತಾರೆ, ಕಂಪನೀಸ್ ಟೆರಿಟರಿ ಇಂಡಿಯಾ ಅವರ್ ಫಸ್ಟ್ ಟೈಮ್ ಕಾಲ್ಡ್ ಎಸ್ ದ ಬ್ರಿಟಿಷ್ ಪೊಸಿಷನ್ಸ್ ಇನ್ ಇಂಡಿಯಾ. ಇದು ನಮಗೆ ಮುಖ್ಯವಾದಂತ ಅಂಶ. ಈ ಆಕ್ಟ್ ಇಂದ ಏನ್ ಮಾಡ್ತಾರೆ, ಕಂಪನೀಸ್ ಟೆರಿಟರೀಸ್ ಇನ್ ಇಂಡಿಯಾ, ನಮಗೆ ಆಲ್ರೆಡಿ ನಾನು ಮುಂಚೆನೆ ಹೇಳಿದೆ 1784 ಆ ಮ್ಯಾಪ್ ಅಲ್ಲಿ ತೋರಿಸ್ತೇವೆ. 1765 ನಮಗೆ ಇದ್ದಂಥದ್ದು ಬ್ರಿಟಿಷ್ ಪ್ರಾವಿನ್ಸ್ಗಳು ಅಥವಾ ಬ್ರಿಟಿಷ್ ಟೆರಿಟರಿಗಳು ಇಷ್ಟೇ. 1784 ಸಣ್ಣದಾಗಿ ಒರಿಸ್ಸಾ ಬೆಂಗಾಲ್ ಮೇಲೆ ತಮ್ಮ ಅಧೀನವನ್ನ ಪ್ರೂವ್ ಮಾಡ್ತಾ ಇರ್ತಾರೆ. ಸೊ ಇವುಗಳನ್ನ ಏನಂತ ಕರೀತಾರೆ, ಫಾರ್ ದಿ ಫಸ್ಟ್ ಟೈಮ್ ಬ್ರಿಟಿಷ್ ಪೊಸಿಷನ್ ಅಂತ ಕರೀತಾ ಬರ್ತಾರೆ. ಅಂದ್ರೆ ಬ್ರಿಟಿಷ್ನ ಪೊಸಿಷನ್ಸ್ಗಳು, ಕಂಪನಿ ಹೇಗೆ ಬ್ರಿಟಿಷ್ನ ಅಂಡರ್ಲ್ಲಿ ಇದೆಯೋ ಅದೇ ರೀತಿ ಕಂಪನಿ ಅಂಡರಲ್ಲಿ ಇರುವಂತಹ ಟೆರಿಟರಿಗಳು ಕೂಡ ಬ್ರಿಟಿಷ್ನ ಅಂಡರ್ಲ್ಲಿ ಇದೆ ಅಂತ. ಆದರೆ ನಮಗೆ 1858 ಇಂಡಿಯನ್ ಪ್ರಾವಿನ್ಸ್ಗಳನ್ನ ಅಥವಾ ಇಂಡಿಯನ್ ಟೆರಿಟರಿಯನ್ನ ಬ್ರಿಟಿಷ್ ಟೆರಿಟರಿ ಅಂತ ಅವ್ರು ಅಕ್ಸೆಪ್ಟ್ ಮಾಡಿರಲಿಲ್ಲ. ಬ್ರಿಟಿಷ್ ಕಾಲೋನಿಯನ್ ಟೆರಿಟರಿ ಅಂತ ಅವ್ರು ಅಕ್ಸೆಪ್ಟ್ ಮಾಡಿದ್ದು ಕೇವಲ ಬ್ರಿಟಿಷ್ ಪೊಸಿಷನ್ಸ್ ಅಂತ. ಸೊ ಇಲ್ಲಿ ಬ್ರಿಟಿಷ್ ಗವರ್ಮೆಂಟ್ ವಾಸ್ ಗಿವನ್ ದ ಸುಪ್ರೀಂ ಕೋರ್ಟ್ ಸುಪ್ರೀಂ ಕಂಟ್ರೋಲ್ ಓವರ್ ದ ಕಂಪನೀಸ್ ಅಫೇರ್ಸ್ ಅಂಡ್ ಇಟ್ಸ್ ಅಡ್ಮಿನಿಸ್ಟ್ರೇಷನ್ ಇಂಡಿಯಾ ಅಂತ. ಅಂದರೆ ನಮಗೆ ಕಂಪನಿಯಲ್ಲಿ ಆಗುತ್ತಿರುವಂಥ ಕೆಲವೊಂದು ತಪ್ಪುಗಳನ್ನು ರೆಕ್ಟಿಫೈ ಮಾಡಲಿಕ್ಕೆ ಏನು ಮಾಡ್ತಾ ಹೋಗ್ತಾರೆ, ಕಂಪನಿಯ ಕಂಪ್ಲೀಟ್ ಅಫೇರ್ಸ್ಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಬ್ರಿಟಿಷ್ ಗವರ್ನಮೆಂಟು ಮುಂದಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಫಸ್ಟು ಬ್ರಿಟಿಷ್ ಗವರ್ನಮೆಂಟು ಯಾವ ರೀತಿ ಲಾಗಳನ್ನ ತಗೊಂಡು ಬರುತ್ತೆ, ಯಾವ ರೀತಿ ಈ ಆ್ಯಕ್ಟಲ್ಲಿರುವಂಥ ಫೀಚರ್ಸ್ಗಳೇನು ಅಂತ, ಇದೇನು ಮಾಡ್ತಾರೆ, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಕಮರ್ಷಿಯಲ್ ಆ್ಯಂಡ್ ಪೊಲಿಟಿಕಲ್ ಫಂಕ್ಷನ್ಸ್ ಆಫ್ ದ ಕಂಪನಿ. ಕಮರ್ಷಿಯಲ್ ಅಂದರೆ ಅವ್ರು ಮಾಡ್ತಿದ್ದಂಥ ಟ್ರೇಡ್, ಅವ್ರು ಮಾಡ್ತಿದ್ದಂಥ ವ್ಯಾಪಾರಗಳು, ಅವ್ರು ನಮ್ಮ ಜೊತೆ ಇದ್ದಂಥ ವ್ಯಾಪಾರಿಕ ರಿಲೇಷನ್, ಅದರ ಕಮರ್ಷಿಯಲ್ ಫಂಕ್ಷನಲ್ಲಿ ಬರುತ್ತೆ. ನಮಗೆ ಪೊಲಿಟಿಕಲ್ ಫಂಕ್ಷನ್ಸ್ ಅಂದರೆ ಅಲ್ಲಿ ನಮಗೆ ರಾಜಕೀಯ ಫಂಕ್ಷನ್ಸ್ಗಳು, ಯಾವ ರೀತಿ ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ ಮಾಡ್ತಿದ್ರು, ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಮಾಡ್ತಿದ್ರು, ಇದು ನಮಗೆ ಅಲ್ಲಿ ಬರ್ತಾ ಹೋಗುತ್ತೆ. ಹಾಗೆಯೇ ಕಂಪನಿಯಲ್ಲಿ ಇನ್ನೇನು ಮಾಡ್ತಾ ಹೋಗ್ತಾರೆ, ಡಬಲ್ ಗವರ್ನಮೆಂಟನ್ನು ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾರೆ. ನಾನು ಆಲ್ರೆಡಿ ಡ್ಯುಯಲ್ ಗವರ್ನಮೆಂಟ್ ಬಗ್ಗೆ ಹೇಳಿದೆ. ಡ್ಯುಯಲ್ ಗವರ್ನಮೆಂಟ್ ಅಂದರೆ ಏನಂದರೆ, ಬೆಂಗಾಲಲ್ಲಿ ನಡೆಯುತ್ತಿದ್ದಂಥ ಡ್ಯುಯಲ್ ಗವರ್ನಮೆಂಟ್ ಬಿಟ್ವೀನ್ ನವಾಬ್ ಮತ್ತು ಕಂಪನಿ. ಕಂಪನಿಗೆ ದಿವಾನಿ ರೈಟ್ಸ್ ಇರುತ್ತೆ, ನವಾಬ್ಗೆ ನಿಜಾಮತ್ ರೈಟ್ಸ್ ಇರುತ್ತೆ ಅಂತ. ಅಂದರೆ ಅಡ್ಮಿನಿಸ್ಟ್ರೇಟಿವ್ ರೈಟ್ಸು ನವಾಬ್ಗಿರುತ್ತೆ, ರೆವಿನ್ಯೂ ಕನೆಕ್ಷನ್ ರೈಟು ಬ್ರಿಟಿಷ್ ಗವರ್ನಮೆಂಟ್ಗೆ ಇರುತ್ತೆ, ಸಾರಿ ಕಂಪನಿಗೆ ಇರುತ್ತೆ. ಬಟ್ ಇಲ್ಲಿ ನಮ್ಗೆ ಏನು ಮಾಡ್ತಾರೆ, ಡಬಲ್ ಗವರ್ನಮೆಂಟ್ ಇಂದ ಕಂಪನಿ ಇಟ್ಸ್ ಸೆಲ್ಫ್ ಅಂತ. ಇಲ್ಲಿ ಏನು ಮಾಡ್ತಾರೆ, ಕೋರ್ಟ್ ಆಫ್ ಡೈರೆಕ್ಟರ್ ಅಂತ ಮುಂಚೆನೇ ಇದ್ದಂಥ ಒಂದು, ಅಲ್ಲಿ ನಮಗೆ ಎಲ್ಲ ಕಂಪನಿಗಳಲ್ಲಿ ಡೈರೆಕ್ಟರ್ಸ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಒಂದು ಬಾಡಿ ಇರುತ್ತೆ. ಸೊ ಅವರು ಏನು ಮಾಡ್ತಾರೆ, ಕಮರ್ಷಿಯಲ್ ಅಫೇರ್ಸ್ಗಳನ್ನ ಮಾತ್ರ ಮೇಂಟೈನ್ ಮಾಡಬೇಕು, ಯಾವುದಾದ್ರೂ ಪೊಲಿಟಿಕಲ್ ಅಫೇರ್ಸ್ಗಳನ್ನ ಮೇಂಟೈನ್ ಮಾಡಲಿಕ್ಕೋಸ್ಕರ ಒಂದು ಹೊಸ ಬಾಡಿಯನ್ನು ಕ್ರಿಯೇಟ್ ಮಾಡ್ತಾರೆ, ಅದೇ ಬೋರ್ಡ್ ಆಫ್ ಕಂಟ್ರೋಲ್ ಅಂತ. ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಎಂಪವರ್ ದ ಬೋರ್ಡ್ ಆಫ್ ಕಂಟ್ರೋಲ್ ಟು ಸೂಪರ್ವೈಸ್ ಅಂಡ್ ಡೈರೆಕ್ಟ್ ಆಲ್ ಆಪರೇಷನ್ಸ್ ಆಫ್ ದ ಸಿವಿಲ್ ಅಂಡ್ ಮಿಲಿಟರಿ ಗವರ್ನಮೆಂಟ್ ಆರ್ ರೆವಿನ್ಯೂ ದ ಬ್ರಿಟಿಷ್ ಪೊಸಿಷನ್ಸ್ ಇನ್ ಇಂಡಿಯಾ ಅಂತ. ನಾನು ಹೇಳಿದೆ ಬ್ರಿಟಿಷ್ ಪೊಸಿಷನ್ಸ್ ಅಂತ ಫಸ್ಟ್ ಟೈಮ್ ಕಂಪನಿ ಟೆರಿಟರಿಯನ್ನು ಕರೀತಾರೆ. ಹಾಗೆಯೇ ಇಲ್ಲಿ ಬೋರ್ಡ್ ಆಫ್ ಕಂಟ್ರೋಲು ನಮಗೆ ಇಲ್ಲಿ ನಡೆಯುತ್ತಿದ್ದಂಥ ಮಿಲಿಟರಿ ಅಫೇರ್ಸ್ಗಳು, ಇಲ್ಲಿ ನಡೆಯುತ್ತಿದ್ದಂಥ ರೆವಿನ್ಯೂ ಅಫೇರ್ಸ್ಗಳು, ಇಲ್ಲಿ ನಡೆಯುತ್ತಿದ್ದಂಥ ಅಡ್ಮಿನಿಸ್ಟ್ರೇಟಿವ್ ಅಫೇರ್ಸ್ಗಳನ್ನು, ಇಲ್ಲಿ ನಡೆಯುತ್ತಿದ್ದಂಥ ಪೊಲಿಟಿಕಲ್ ಅಫೇರ್ಸ್ಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಬೋರ್ಡ್ ಆಫ್ ಕಂಟ್ರೋಲ್ ಅನ್ನೋ ಒಂದು ಹೊಸ ಬಾಡಿಯನ್ನು ಕ್ರಿಯೇಟ್ ಮಾಡ್ತಾರೆ, ಟು ಮೇಂಟೈನ್ ದ ಟು ಮ್ಯಾನೇಜ್ ದ ಪೊಲಿಟಿಕಲ್ ಅಫೇರ್ಸ್ ಆಫ್ ದ ಕಂಪನಿ. ಇದು ನಮಗೆ ಪಿಟ್ಸ್ ಇಂಡಿಯಾ ಆ್ಯಕ್ಟ್ 1784 ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಅವರು ನಮಗೆ ತರೋದು ಏನಂದರೆ ಆ್ಯಕ್ಟ್ ಆಫ್ 1786 ಅಂತ. ಆ್ಯಕ್ಟ್ ಆಫ್ 1786 ಇಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಅವ್ರನ್ನ ಫೋಟೋವನ್ನು ಹಾಕಿದ್ದಾನೆ. ಸೊ ಇವ್ರು ಏನು ಮಾಡ್ತಾರೆ, ಅಮೆರಿಕನ್ ರೆವಲ್ಯೂಷನ್ ಆದಾಗ ಅಮೆರಿಕನ್ ರೆವಲ್ಯೂಷನನ್ನು ಬ್ರಿಟನ್ ಸೋಲಲಿಕ್ಕೆ ಮುಖ್ಯವಾದ ಕಾರಣ ಈ ವ್ಯಕ್ತಿ. ಅಂದರೆ ಅಮೆರಿಕನ್
ಸಾರಿ ಅಮೆರಿಕನ್ ರೆವಲ್ಯೂಷನಲ್ಲಿ ಬ್ರಿಟನ್ ಸೋತಾಗ ಬ್ರಿಟಿಷನ್ನು ಲೀಡ್ ಮಾಡಿದಂಥ ವ್ಯಕ್ತಿ ಈ ವ್ಯಕ್ತಿ. ಈ ವ್ಯಕ್ತಿಯನ್ನು ಅಲ್ಲಿ ಆತ ಮಾಡಿದಂಥ ಸಾಹಸಕ್ಕೆ ಇಂಡಿಯಾಗೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗಿ ಅಪಾಯಿಂಟ್ ಮಾಡ್ತಾ ಹೋಗ್ತಾರೆ. ಸೊ ಇದು ನಮ್ಮ ದೇಶದ ಅಥವಾ ಬ್ರಿಟನ್ ದೇಶ ನಮ್ಮ ಮೇಲೆ ಮಾಡುವಂಥ ಅಧಿಕಾರದ ದುಸ್ಥಿತಿ ಯಾವ ರೀತಿ ಇತ್ತು ಅಂತ. ಹಾಗೆಯೇ ಈ ಶುಡ್ ಬಿ ಗಿವನ್ ಪವರ್ ಟು ಓವರ್ ರೈಡ್ ದ ಡಿಸಿಷನ್ ಆಫ್ ದಿಸ್ ಕೌನ್ಸಿಲ್ ಇನ್ ಸ್ಪೆಷಲ್ ಕೇಸಸ್. ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ, ನಮಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇದೆ, ಹಾಗೆಯೇ ಪ್ರೆಸಿಡೆಂಟ್ ಇದ್ದಾರೆ. ನಮ್ಗೆ ಗೊತ್ತು ಇಂಡಿಯಾದು ಪ್ರೈಮ್ ಮಿನಿಸ್ಟರ್ ಫಾರ್ಮ್ ಆಫ್ ಗವರ್ನಮೆಂಟ್. ಇಲ್ಲಿ ಪ್ರೈಮ್ ಮಿನಿಸ್ಟರ್ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೇಳಿದ ಮಾತನ್ನು ಪ್ರೆಸಿಡೆಂಟ್ ಕೇಳಬೇಕು. ಬಟ್ ಈ ಪ್ರೆಸಿಡೆಂಟು ಇಲ್ಲ, ನಾನು ಇವರನ್ನು ಓವರ್ ರೈಡ್ ಮಾಡಿ ನನ್ನದೇ ಆದಂಥ ಒಂದು ಡಿಸಿಷನ್ ತಗೋತೀನಿ ಅಂದರೆ ನಮ್ಮ ರಾಜಕೀಯ ಅಸ್ಥಿರತೆ ಸ್ಟಾರ್ಟ್ ಆಗುತ್ತಲ್ಲ. ಇದು ಕೂಡ ಹಾಗೆ ಆಗುತ್ತೆ. ಹಿ ಶುಡ್ ಬಿ ಗಿವನ್ ಪವರ್ ಟು ಓವರ್ ರೈಡ್ ದ ಡಿಸಿಷನ್ ಆಫ್ ಕೌನ್ಸಿಲ್ ಇನ್ ಸ್ಪೆಷಲ್ ಕೇಸಸ್. ಇಲ್ಲಿ ನಮಗೆ ಕೌನ್ಸಿಲ್ ಅಂತ ಒಂದು ಬಾಡಿ ಇದ್ದು ಕೂಡ ಅದರ ನಿರ್ಧಾರವನ್ನು ಓವರ್ ರೈಡ್ ಮಾಡೋ ಪವರನ್ನು ಗವರ್ನರ್ ಜನರಲ್ಗೆ ಕೊಡ್ತಾ ಬರ್ತಾರೆ. ಸೊ ಇದಕ್ಕೋಸ್ಕರ ಹಾಗೆಯೇ ಯು ವುಡ್ ಆಲ್ಸೋ ಬಿ ದ ಕಮಾಂಡರ್ ಇನ್ ಚೀಫ್ ಅಂತ. ನಮಗೆ ಮುಂಚೆ ಸೈನ್ಯಕ್ಕೋಸ್ಕರ ಕಮಾಂಡರ್ ಇನ್ ಚೀಫ್ ಅನ್ನೋವಂಥ ಸಪ್ರೇಟ್ ಅಧಿಕಾರ ಇತ್ತು. ಆದರೆ ಕಮಾಂಡರ್ ಇನ್ ಚೀಫ್ ಆಗಿ ಕೂಡ ನಮಗೆ ಗವರ್ನರ್ ಜನರಲ್ನ ಅಪಾಯಿಂಟ್ ಮಾಡ್ತಾ ಹೋಗ್ತಾರೆ. ಇವತ್ತೂ ಕೂಡ ನಮ್ಮ ಸೇನೆಯ ಮಹಾದಂಡನಾಯಕ ಅಂತ ಯಾರನ್ನು ಕರಿತೀವಿ ನಾವು, ಪ್ರೆಸಿಡೆಂಟ್ ಅವರನ್ನೇ ಅಲ್ವಾ. ಸೊ ಅದೇ ರೀತಿ ನಮಗೆ ಆ್ಯಕ್ಟ್ ಆಫ್ 1786 ಬರುತ್ತೆ. ನೆಕ್ಸ್ಟ್ ಬರುವಂಥದ್ದು ನಮಗೆ ಚಾರ್ಟರ್ ಆ್ಯಕ್ಟ್ ಆಫ್ 1793. ಇಲ್ಲಿ ನಮಗೆ ಅಷ್ಟು ಮುಖ್ಯವಾದ ಯಾವುದೇ ರೀತಿಯ ಫೀಚರ್ಸ್ಗಳು ಬರಲ್ಲ. ಇದೇನು ಮಾಡುತ್ತೆ, ಎಕ್ಸ್ಟೆಂಡೆಡ್ ದ ಓವರ್ ರೈಡಿಂಗ್ ಪವರ್ಸ್ ಆಫ್ ಲಾರ್ಡ್ ಕಾರ್ನ್ವಾಲಿಸ್. ಲಾರ್ಡ್ ಕಾರ್ನ್ವಾಲಿಸ್ ಯಾವ್ಯಾವ ರೀತಿ ಡಿಮ್ಯಾಂಡ್ ಮಾಡಿದ್ದ ಪವರ್ಗಳನ್ನ ಅದನ್ನು ಎಲ್ಲ ಗವರ್ನರ್ ಜನರಲ್ಗೂ ಮತ್ತು ಗವರ್ನರ್ಸ್ ಆಫ್ ಪ್ರೆಸಿಡೆನ್ಸಿಗೂ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಹಾಗೆಯೇ ಗವರ್ನರ್ ಜನರಲ್ ಹ್ಯಾಸ್ ಮೋರ್ ಪವರ್ಸ್ ಆ್ಯಂಡ್ ಕಂಟ್ರೋಲ್ ಓವರ್ ದ ಗವರ್ನಮೆಂಟ್ಸ್ ಆಫ್ ದಿ ಸಬಾರ್ಡಿನೇಟ್ ಪ್ರೆಸಿಡೆನ್ಸೀಸ್. ಈಗ ಕಮಾಂಡರ್ ಇನ್ ಚೀಫ್ ಕೂಡ ಅವರೇ ಆದರಲ್ಲ, ಕಮಾಂಡರ್ ಇನ್ ಚೀಫ್ ಕೂಡ ಅವರೇ ಆದರೂ ಹಾಗೆಯೇ ತನ್ನ ಕೌನ್ಸಿಲನ್ನು ಕೂಡ ಓವರ್ ರೈಡ್ ಮಾಡುವ ಪವರನ್ನು ಗವರ್ನರ್ ಜನರಲ್ಗೆ ಕೊಡ್ತಾ ಹೋದರು. ಸೊ ಅದಕ್ಕೋಸ್ಕರ ಬಾಂಬೆ ಮತ್ತು ಮದ್ರಾಸಲ್ಲಿ ಇರುವಂಥ ಪ್ರೆಸಿಡೆನ್ಸಿಗೂ ಕೂಡ ಮೋರ್ ಪವರನ್ನು ಗವರ್ನರ್ ಜನರಲ್ ಆಫ್ ಬೆಂಗಾಲ್ಗೆ ಕೊಡ್ತಾರೆ. ಇವರನ್ನು ಸಬಾರ್ಡಿನೇಟ್ ಆಫ್ ಬೆಂಗಾಲ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಟ್ರೇಡ್ ಮನೋಪಲಿ, ನಾನು ಮುಂಚೆ ಹೇಳಿದೆ 1800-1833 ಕಂಪನಿಯಲ್ಲಿ ಟ್ರೇಡ್ ಮನೋಪಲಿ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. 1833 ಕಂಪ್ಲೀಟ್ ಅಬಾಲಿಷ್ ಆಗುತ್ತೆ. 1813 ಸ್ವಲ್ಪ ಅಬಾಲಿಷ್ ಆದರೆ 1833 ಕಂಪ್ಲೀಟ್ ಅಬಾಲಿಷ್ ಆಗುತ್ತೆ. ಅಲ್ಲಿವರೆಗೂ ಟ್ರೇಡ್ ಮನೋಪಲಿ ನಮಗೆ ಯಾರಿಗಿರುತ್ತೆ, ಕಂಪನಿಗಿರುತ್ತೆ, ಅದನ್ನು 1793 ಏನು ಮಾಡ್ತಾರೆ, ಇನ್ನು 20 ವರ್ಷ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಮೆಂಬರ್ಸ್ ಆಫ್ ದ ಬೋರ್ಡ್ ಆಫ್ ಕಂಟ್ರೋಲ್ ಆ್ಯಂಡ್ ದೇರ್ ಸ್ಟಾಫ್ ವರ್ ಹೆನ್ಸ್ಫೋರ್ಡ್ ಟು ಬಿ ಪೇಯ್ಡ್ ಔಟ್ ಆಫ್ ದಿ ಇಂಡಿಯನ್ ರೆವೆನ್ಯೂ. ಇಲ್ಲಿ ನಮಗೆ ನಮ್ಮ ರೆವಿನ್ಯೂವನ್ನು ಯಾವ ಯಾವ ರೀತಿ ಅವರು ಯುಟಿಲೈಸ್ ಮಾಡಿಕೊಂಡು ಅವರು ಶ್ರೀಮಂತರಾದರು, ನಮ್ಮ ದೇಶ ಯಾವ ರೀತಿ ಬಡವಾಯಿತು ಅಂತ. ನಮ್ಮ ದೇಶಕ್ಕೆ ಬ್ರಿಟಿಷರು ಬಂದಾಗ ನಮ್ಮ ದೇಶದ ಜಿ ಡಿ ಪಿ ವರ್ಲ್ಡ್ ಲೆವೆಲಲ್ಲಿ 23% ಇತ್ತು. ಆದರೆ ಅವರು ಬಿಟ್ಟು ಹೋದಾಗ ನಮ್ಮ ದೇಶದ ಜಿ ಡಿ ಪಿ less than 4% ಇತ್ತು. ಈ ರೀತಿ ಬಡವನ್ನು ಮಾಡ್ತಾರೆ ನಮ್ಮ ದೇಶವನ್ನು. ಚೈನಾ ಮತ್ತು ಇಂಡಿಯಾ ಎರಡು ಸೇರಿ more than 50% ರೆವಿನ್ಯೂವನ್ನು ಜಿ ಡಿ ಪಿಯನ್ನು ಹೊಂದಿತ್ತು. ಇಡೀ ಪ್ರಪಂಚದ ಜಿ ಡಿ ಪಿಯಲ್ಲಿ ಅರ್ಧ ಭಾಗ ಜಿ ಡಿ ಪಿಯನ್ನು ಚೈನಾ ಮತ್ತು ಇಂಡಿಯಾ ಕಾಂಟ್ರಿಬ್ಯೂಟ್ ಮಾಡ್ತಿತ್ತು. ಆದರೆ ಬ್ರಿಟಿಷರು ಬಿಟ್ಟು ಹೋದಾಗ ನಮ್ಮ ದೇಶ ಕೇವಲ 4% ಆಗುತ್ತೆ. ಅತಿ ಬಡಾತಿ ಬಡ ದೇಶವಾಗಿ ನಮ್ಮ ದೇಶವನ್ನು ಮಾಡ್ತಾ ಹೋಗ್ತಾರೆ. ನಮಗೆ ಹಿಸ್ಟಾರಿಕಲಿಂದ ಗೊತ್ತು, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಇದೇ ವೆಸ್ಟರ್ನ್ ಫಿಲಾಸಫರ್ಸು, ಇದೇ ಅರಬ್ ಫಿಲಾಸಫರ್ ಅರಬ್ ಟ್ರಾವೆಲರ್ಸು ಯಾವ್ಯಾವ ರೀತಿ ಉಗುಳಿದ್ದಾರೆ ಅಂತ. ಪ್ರಪಂಚ ಕಂಡ ಅದ್ಭುತ ದೇಶಗಳಲ್ಲಿ ನಮ್ಮದು ಅಂತ ಅಮೋಘೋಷ ರೂಪತುಂಗನ ಸಾಮ್ರಾಜ್ಯವನ್ನು ಉಗುಳುತ್ತಾರೆ, ಚಾಲುಕ್ಯರ ಸಾಮ್ರಾಜ್ಯವನ್ನು ಉಗುಳುತ್ತಾರೆ. ಹೈವಿಸಿಯಲ್ಲಿ ನಾವು ನೋಡಿರ್ತೀವಿ ಯಾವ ರೀತಿ ನಮಗೆ ಟ್ರೇಡ್ಗಳಾಗಿದೆ ಸಿಂಧು ನಾಗರಿಕತೆಯಲ್ಲಿ ಅಂತ. ಬಟ್ ಇಲ್ಲಿ ಸಣ್ಣದಾಗಿ ತಮ್ಮದೇ ಆದಂಥ ರೆವಿನ್ಯೂಗಳನ್ನ ಕಲೆಕ್ಟ್ ಮಾಡಿಕೊಂಡು ತಮ್ಮ ಇಂಡಿಯನ್ ರೆವಿನ್ಯೂವನ್ನು ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡು ಏನು ಮಾಡ್ತಾ ಹೋಗ್ತಾರೆ, ಬ್ರಿಟಿಷರು ಶ್ರೀಮಂತ ಆಗ್ತಾ ಹೋಗ್ತಾರೆ, ಭಾರತವನ್ನು ಬಡ ರಾಷ್ಟ್ರವಾಗಿ ಮಾಡ್ತಾ ಹೋಗ್ತಾರೆ. ಸೊ ನಿಮಗೆ ನೆಕ್ಸ್ಟ್ ಬರೋಂಥದ್ದು ಚಾರ್ಟರ್ ಆ್ಯಕ್ಟ್ ಆಫ್ 1833. ನಮಗೆ ಚಾರ್ಟರ್ ಆ್ಯಕ್ಟ್ ಆಫ್ 1833 ಬರೋಷ್ಟೊಳಗೆ ನಮಗೇನಾಗುತ್ತೆ, 1799 ನಮ್ಮ ದೇಶ ಕಂಡ ಒಬ್ಬ ಅದ್ಭುತ ನಾಯಕ ಟಿಪ್ಪು ಸುಲ್ತಾನನ್ನು ಏನು ಮಾಡ್ತಾ ಹೋಗ್ತಾರೆ, ಅವರು ಬ್ರಿಟಿಷರು ಸೋಲಿಸಿ ಸಾಯಿಸಿ 1799 ಮೈಸೂರನ್ನು ತಮ್ಮ ತೆಕ್ಕೆಗೆ ತಗೊಳ್ತಾ ಹೋಗ್ತಾರೆ. ಈಗ ತಾನೇ ಬೆಂಗಾಲ್ ಆಯಿತು, ಮದ್ರಾಸ್ ಆಯಿತು, ಬಾಂಬೆ ಆಯಿತು, ಮೈಸೂರು ಕೂಡ ಅವರ ಪಾರ್ಟಾಗಿ ಸೇರ್ಕೊಳ್ತಾ ಹೋಗುತ್ತೆ. ಸೊ ಇಲ್ಲಿ ನಾನು ಮುಂಚೆನೇ ಹೇಳಿದೆ, ಅಬಾಲಿಷ್ ದ ಟ್ರೇಡ್ ಮೊನೋಪಲಿ ಆಫ್ ಕಂಪನಿ ಇನ್ ಇಂಡಿಯಾ. ಸೊ ನಮಗೆ 1833 ಕಂಪ್ಲೀಟ್ ಟ್ರೇಡ್ ಮೊನೋಪಲಿಯನ್ನು ಅಬಾಲಿಷ್ ಮಾಡ್ತಾರೆ ಅಂತ. ಇಲ್ಲಿ ನಮಗೆ ಟ್ರೇಡ್ ಮೊನೋಪಲಿಯನ್ನು ಅಬಾಲಿಷ್ ಮಾಡ್ತಾರೆ. ಇಲ್ಲಿ ಟ್ರೇಡ್ ವಿತ್ ಇಂಡಿಯಾ, ಟ್ರೇಡ್ ಇನ್ ಟೀ ಮತ್ತು ಟ್ರೇಡ್ ವಿತ್ ಚೈನಾ ಇವೆರಡನ್ನು ಉಳಿಸ್ಕೊಂಡೇ ಇರ್ತಾರೆ. ಏನಕ್ಕೆ ಅಂದರೆ ಟೀ ಟ್ರೇಡು ಇಂಡಿಯಾದಲ್ಲಿ ತುಂಬ ಫೇಮಸ್ ಇರುತ್ತೆ. ಅದಕ್ಕೋಸ್ಕರ ನಮಗೆ ಬೆಂಗಾಲ್ ಫ್ರಾಂಟಿಯರ್ ರೆಗ್ಯುಲೇಷನ್ ಆ್ಯಕ್ಟ್ 1783 ಬರುತ್ತೆ. ಸೊ ಅಲ್ಲಿ ಏನು ಮಾಡ್ತಾ ಹೋಗ್ತಾರೆ, ನಮಗೆ ಅಸ್ಸಾಂ ಮತ್ತು ಹಿಲ್ಲಿ ಏರಿಯಾಸ್ಗಳು
ಈಗಿರೋ ಆರ್ಟಿಸ್ಟ್ಗಳಲ್ಲಿ ನಮಗೆ ಇನ್ನರ್ ಲೈನ್ ಪರ್ಮಿಟ್ ಅನ್ನೋದು ಬಂದಿದ್ದು ನಮಗೆ ಬೆಂಗಾಲ್ ರೆಗ್ಯುಲೇಷನ್ ಫ್ರಾಂಟಿಯರ್ ಆ್ಯಕ್ಟ್ ಇಂದಾನೆ. ಅವರು ತಮ್ಮ ಟೀ ಗಾರ್ಡನ್ಗಳನ್ನು ಬೆಳೆಸ್ಕೊಳ್ಳಿಕ್ಕೋಸ್ಕರ ಅಲ್ಲಿ ನಡೆಯುತ್ತಾ ಇರುವಂಥ ಎಕ್ಸ್ಪ್ಲೋಟೇಷನ್ನ ಯಾರು ನೋಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಬೆಂಗಾಲ್ ರೆಗ್ಯುಲೇಷನ್ ಫ್ರಾಂಟಿಯರ್ ಆ್ಯಕ್ಟ್ ಅಂತ ತಗೊಂಡ್ಬಿಡ್ತಾರೆ. ಸೊ ಟೀ ಒಂದು ಅತ್ಯುತ್ತಮ ಟ್ರೇಡ್ನ ಪ್ರಾಡಕ್ಟ್ ಆಗಿರುತ್ತದೆ ಬಿಟ್ವೀನ್ ಬ್ರಿಟಿಷ್ ಇಂಡಿಯಾ ಆ್ಯಂಡ್ ಇಂಡಿಯಾ ಬ್ರಿಟಿಷ್. ಸೊ ಹಾಗೆಯೇ ಟ್ರೇಡ್ ವಿತ್ ಚೈನಾ. ಚೈನಾ ನಾನು ಇಲ್ಲಿ ಓ ಪಿ ಎಂನ ಒಂದು ಚಿತ್ರವನ್ನು ಹಾಕಿದೆ. ಏನಕ್ಕೆ ಅಂದರೆ ನಮಗೆ ಚೈನಾ ಜೊತೆ ಬ್ರಿಟಿಷರು ಓ ಪಿ ಎಂ ವಾರ್ಗಳನ್ನ ಮಾಡ್ತಾ ಹೋಗ್ತಾರೆ. ಇದು ಕೂಡ ನಮಗೆ ಮಾಡರ್ನ್ ಹಿಸ್ಟ್ರಿ ಮತ್ತು ವರ್ಲ್ಡ್ ಹಿಸ್ಟ್ರಿಯಲ್ಲಿ ಓದ್ತಾ ಬರ್ತೇವೆ. ಈ ಓ ಪಿ ಎಂನ ಬಳಸಿ ಯಾವ ರೀತಿ ಚೈನಾವನ್ನು ದ ಮಾನಸಿಕವಾಗಿ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರು ಬ್ರಿಟಿಷರು ಅಂತ ನಮಗೆ ಈ ಆ್ಯಕ್ಟ್ನ ಮೂಲಕ ತಿಳಿದಾ ಬರುತ್ತೆ. ಹಾಗೆಯೇ ಇಲ್ಲಿ ಇನ್ನೊಂದು ಏನು ಮಾಡ್ತಾ ಬರ್ತಾರೆ, ಕ್ರಿಶ್ಚಿಯನ್ ಮಿಷನರೀಸ್ ಟು ಕಮ್ ಟು ಇಂಡಿಯಾ ಫಾರ್ ದ ಪರ್ಪಸ್ ಆಫ್ ಎನ್ಲೈಟಿಂಗ್ ದ ಪೀಪಲ್ ಅಂತ. ನಮಗೆ ಕನ್ನಡ ಲಿಟ್ರೇಚರ್ ಓದ್ತಾ ಇರಬೇಕಾದ್ರೆ ವಸಾಹತೋತ್ತರ ಚಿಂತನೆ ಅಂತ ಒಂದು ಚಿಂತನೆ ಬರುತ್ತೆ. ಅಲ್ಲಿ ಪೌರಸ್ತ್ಯವಾದ ಅಂತ ಎಡ್ವರ್ಡ್ ಸೈದ್ ಅನ್ನೋ ಒಬ್ಬ ವ್ಯಕ್ತಿ ಹೇಳ್ತಾನೆ. ಪೌರಸ್ತ್ಯವಾದ ಅಂದರೆ ಏನಪ್ಪ ಅಂದರೆ, ಈ ಕಲೋನಿಯಲ್ ಮಾಸ್ಟರ್ಸ್ ಅಂತ ಇರ್ತಾರಲ್ಲ, ಬ್ರಿಟನ್ ಆಗ್ಬೋದು, ಫ್ರಾನ್ಸ್ ಆಗ್ಬೋದು, ಯುರೋಪಿಯನ್ ಕೆಲವು ನೇಷನ್ಗಳು, ಈ ರೀತಿ ನಮ್ಮ ಈಸ್ಟರ್ನ್ ನೇಷನ್ಗಳಾಗ್ಬೋದು, ಕಲೋನಿಯಲ್ ಕಂಟ್ರಿಗಳಿಗಾಗ್ಬೋದು, ಅಲ್ಲಿ ಬಂದು ಏನು ಮಾಡ್ತಾ ಹೋಗ್ತಾರೆ, ತಮ್ಮ ಬಿಳಿ ಬಣ್ಣವನ್ನು ತೋರಿಸಿ, ತಮ್ಮಲ್ಲಿರುವಂಥ ಡೆಮೋಕ್ರಸಿ, ತಮ್ಮಲ್ಲಿರುವಂಥ ಈಕ್ವಾಲಿಟಿ, ಈ ರೀತಿ ಕೆಲವು ಪ್ರಿನ್ಸಿಪಲ್ಗಳನ್ನ ತೋರಿಸಿ ಏನು ಮಾಡ್ತಾ ಹೋಗ್ತಾರೆ, ನಾವು ಶ್ರೇಷ್ಠ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಭಾರತದಲ್ಲಿರುವಂಥ ಮೂಢನಂಬಿಕೆಗಳನ್ನು ತೋರಿಸಿ, ಭಾರತದಲ್ಲಿರುವಂಥ ನಿರಂಕುಶ ಪ್ರಭುತ್ವವನ್ನು ತೋರಿಸಿ, ಹೆರಿಡಿಟರಿ ಪ್ರಭುತ್ವವನ್ನು ತೋರಿಸಿ, ಏನು ಮಾಡ್ತಾ ಹೋಗ್ತಾರೆ, ನೀವು ಕೀಳು ಅಂತ ತೋರಿಸ್ತಾ ಬರ್ತಾರೆ. ಸೊ ಈ ರೀತಿ ಕೀಳು ಅನ್ನೋ ಪ್ರಿನ್ಸಿಪಲ್ನ ನಮ್ಮ ಮೈಂಡಲ್ಲಿ ಹಾಕಿ ನಮ್ಮ ಮೇಲೆ ತಮ್ಮ ಸುಪ್ರಿಮಸಿಯನ್ನು ತೋರಿಸಿ, ಈ ನಿಮ್ಮನ್ನು ಎನ್ಲೈಟನ್ ಮಾಡುವಂಥದ್ದು, ನಿಮ್ಮನ್ನು ನಾಗರಿಕರನ್ನಾಗಿ ಮಾಡುವುದು ದೇವರೇ ನಮಗೆ ಕೊಟ್ಟಿರುವಂಥ ಶಾಪ, ದೇವರೇ ನಮಗೆ ಕೊಟ್ಟಿರುವಂಥ ಬರ್ಡನ್, ದ ನ್ಯಾಚುರಲ್ ಬರ್ಡನ್ ಥಿಯರಿಯನ್ನು ತಗೊಬರ್ತಾರೆ. ಸೊ ಅದೇ ರೀತಿ ಕ್ರಿಶ್ಚಿಯನ್ ಮಿಷನರಿಗಳನ್ನು ಟು ಎನ್ಲೈಟ್ ದ ಪೀಪಲ್ ಅಂತ ಕರ್ಕೊಂಡು ಬರ್ತಾರೆ ನಮ್ಮ ಇಂಡಿಯಾದೊಳಗೆ. ಅದಕ್ಕೆ ನಮ್ಮ ಮಲೆಗಳಲ್ಲಿ ಮದುಮಗಳಲ್ಲಿ ಕುವೆಂಪು ಅವರು ಒಂದು ಲೈನ್ ಬರೀತಾರೆ, ಯಾವಾಗ ಸ್ವಾಮಿ ವಿವೇಕಾನಂದ ಅವರು ಯಾವಾಗ ಸ್ವಾಮಿ ವಿವೇಕಾನಂದ ಅವರು ಚಿಕಾಗೋದಲ್ಲಿ ನಮ್ಮ ಭಾರತೀಯ ಧರ್ಮದ ಶ್ರೇಷ್ಠತೆಯನ್ನು ಹೇಳ್ತಾ ಇರಬೇಕಾದ್ರೆ, ಅದೇ ದಿನ ಇಲ್ಲಿ ಒಬ್ಬ ಕ್ರಿಶ್ಚಿಯನ್ ಮಿಷನರಿ ನಮ್ಮ ಊರಲ್ಲಿ ಇರುವಂಥ ಒಬ್ಬ ಜಮೀನ್ದಾರನ್ನು ತನ್ನ ಧರ್ಮಕ್ಕೆ ಬದಲಾಯಿಸ್ಕೊಳ್ಳಿಕ್ಕೆ ಪ್ರಯತ್ನಿಸ್ತಿದ್ದ ಅಂತ ಬರೀತಾರೆ. ಎಷ್ಟು ವ್ಯಂಗ್ಯವಾಗಿ ಬರೀತಾರೆ ಅಂದರೆ ಅದು ಆ ಸತ್ಯ ಆಗಿರ್ತದೆ. ಅಂದರೆ ಇನ್ ದ ನೇಮ್ ಆಫ್ ಎನ್ಲೈಟನ್ಮೆಂಟ್ ಇಂಡಿಯಾ ಜನಗಳನ್ನು ಯಾವ ರೀತಿ ಮೋಸ ಮಾಡ್ತಾ ಬಂದರು ಅನ್ನೋದು ಕೂಡ ನಮಗೆ ಈ ಆ್ಯಕ್ಟಿಂದನೇ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಂದರೆ ಕ್ರಿಶ್ಚಿಯನ್ ಮಿಷನರೀಸ್ ಟು ಕಮ್ ಟು ಇಂಡಿಯಾ ಫಾರ್ ದ ಪರ್ಪಸ್ ಆಫ್ ಎನ್ಲೈಟಿಂಗ್ ದ ಪೀಪಲ್. ಹಾಗೆಯೇ ಸ್ಪ್ರೆಡ್ ಆಫ್ ವೆಸ್ಟರ್ನ್ ಎಜುಕೇಷನ್, ನಮಗೆ ಈ ಆ್ಯಕ್ಟ್ ಆದಮೇಲೆ ಬರೋದಂತೂ ಥಾಮಸ್ ಮೆಕಾಲ್ ಅವನು ಹೇಳ್ತಾ ಹೋಗ್ತಾನೆ, ಇಂಡಿಯಾಗಳನ್ನು ಇಂಡಿಯಾದವರನ್ನು ಅವರ ಬ್ಲಡ್ಡಲ್ಲಿ ಅವರ ದೇಹದಲ್ಲಿ ಇಂಡಿಯನ್ಸ್ ಆಗಿ ಉಳಿಸೋಣ, ಅವರ ಥಾಟ್ಸಲ್ಲಿ ಅವರ ರುಚಿಯಲ್ಲಿ ಅವರನ್ನು ಬ್ರಿಟಿಷರನ್ನಾಗಿ ಮಾಡೋಣ ಅಂತ. ಅಂದರೆ ಈ ರೀತಿ ಇನ್ಫ್ಲೂಯೆನ್ಸ್ನ ಮಾಡಬೇಕು ಅಂತ. ಅದೇ ಇವತ್ತಿಗೂ ನಾವು ಮಾಡ್ತಾ ಇರುವಂಥ ತಪ್ಪಲ್ವಾ? ಇವತ್ತೂ ಕೂಡ ನಾವು ಫಾಲೋ ಮಾಡ್ತಾ ಇರೋದು ಅದೇ ಕಲೋನಿಯಲ್ ಎಜುಕೇಷನನ್ನು, ಅದೇ ಮೋಸವನ್ನು, ಅದೇ ಅನ್ಯಾಯವನ್ನೇ ನಾವು ಶ್ರೇಷ್ಠತೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಹಾಕಿರೋ ಬಟ್ಟೆ ಕೂಡ ಅದೇ ಆ ಕಲೋನಿಯಲ್ ಮಾಸ್ಟರ್ಸ್ ಕೊಟ್ಟೋದಂಥ ಒಂದು ಬಡವಳಿನೇ ಅಲ್ಲ. ನಾವು ಹಾಕ್ತಿರುವಂಥ ವೆಸ್ಟರ್ನ್ ಡ್ರೆಸ್ಗಳಾಗ್ಬೋದು, ನಾವು ಮಾಡ್ತಾ ಇರೋವಂಥ ಪ್ರೊಟೆಸ್ಟ್ಗಳ ರೀತಿಗಳಾಗ್ಬೋದು, ನಾವು ನಡ್ಕೊಳ್ತಾ ಇರೋ ರೀತಿಗಳಾಗ್ಬೋದು, ಇವೆಲ್ಲ ಆ ವೆಸ್ಟರ್ನ್ ಮಾಸ್ಟರ್ಸ್ಗಳು ಯಾವ ರೀತಿ ಕೊಟ್ಟೋದ್ರು ಅದನ್ನೇ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ನಾವು ಕಲೋನಿಯಲ್ ಮಾಸ್ಟರ್ಸ್ಗಳನ್ನ ಸಲ ಮುಡದೆ ನೋಡ್ತಾ ಇದ್ದೀವಿ. ಯಾಕಂದರೆ ನಾವು ಇವತ್ತೂ ಕೂಡ ಹೇಳೋದು ಅಮೇರಿಕಾ, ಇಂಗ್ಲೆಂಡ್ ಅಂತ ಗ್ರೇಟ್ ಕಂಟ್ರಿಗಳು, ಅಲ್ಲಿ ನಾವು ಇರಬೇಕು, ಅಲ್ಲಿ ನಾವು ಹೋಗಬೇಕು, ಅದಕ್ಕೆಲ್ಲ ಬ್ರೈನ್ ಡ್ರೈನ್ ಆಗ್ತಾ ಇರೋದು. ಸೊ ಇದನ್ನೆಲ್ಲ ನಮಗೆ ಸ್ಟಾರ್ಟ್ ಆಗಿದ್ದು ಸ್ಪ್ರೆಡ್ ಆಫ್ ವೆಸ್ಟರ್ನ್ ಎಜುಕೇಷನ್ ಇಂದ. ಇದಕ್ಕೆ ಆಪೋಸಿಟ್ ಆಗಿ ನಮಗೆ ಯಾರು ಬರ್ತಾರೆ? ರವೀಂದ್ರನಾಥ್ ಟ್ಯಾಗೂರ್ ಅವರು ಬರ್ತಾರೆ, ಶಾಂತಿನಿಕೇತನ ಓಪನ್ ಮಾಡಿ. ಎಷ್ಟೋ ಜನ ಭಾರತದಲ್ಲಿ ನಮಗೆ ಗುರುಕುಲ ಸಿಸ್ಟಮ್ ಆಫ್ ಎಜುಕೇಷನ್ ಅನ್ನು ತರಬೇಕು ಅಂತ ಬರ್ತಾರೆ. ಬಟ್ ಅಂದ ಮಾತ್ರಕ್ಕೆ ಸ್ಪ್ರೆಡ್ ಆಫ್ ವೆಸ್ಟರ್ನ್ ಎಜುಕೇಷನ್ ಇಂದ ಬರೀ ಕೆಟ್ಟದೇ ಆಯ್ತು ಅಂತಲ್ಲ, ಒಳ್ಳೇದು ಕೂಡ ಆಯಿತು. ಏನಕ್ಕೆ ಅಂದರೆ ಸಮಾನತೆಯನ್ನು ತಗೊಂಡ್ಬಂದರು. ನಮಗೆ ದಲಿತರಿಗಾಗ್ಬೋದು, ಲೋವರ್ ಕ್ಯಾಸ್ಟ್ ಪೀಪಲ್ಗಳಾಗ್ಬೋದು, ಹೆಣ್ಮಕ್ಳಿಗಾಗ್ಬೋದು, ಓದುವ ಹಕ್ಕೆ ಇರಲಿಲ್ಲ. ಸೊ ಅದನ್ನು ನಮಗೆ ಸ್ಪ್ರೆಡ್ ಆಫ್ ವೆಸ್ಟರ್ನ್ ಎಜುಕೇಷನ್ ಇಂದ ತೊಗೊಂಬರ್ತಾರೆ. ಹಾಗೆಯೇ ಸ್ಪ್ರೆಡ್ ಆಫ್ ವೆಸ್ಟರ್ನ್ ಎಜುಕೇಷನ್ನು ಅವರಿಗೆ ಸಪೋರ್ಟ್ ಮಾಡುತ್ತೆ ಅಂತ ತಿಳ್ಕೊತಾರೆ. ಬಟ್ ಮೂಲತವಾಗಿ ಅವರನ್ನು ಓಡಿಸ್ಲಿಕ್ಕೆ ಕಾರಣ ಆಗೋದು ಇದೇ ವೆಸ್ಟರ್ನ್ ಎಜುಕೇಷನ್ನು. ನಮ್ಮ ಫ್ರೀಡಮ್ ಫೈಟರ್ಸ್ ಎಲ್ಲ ಇದೇ ವೆಸ್ಟರ್ನ್ ಎಜುಕೇಷನ್ನ ಓದಿ ಸ್ವಾತಂತ್ರ್ಯ ಸಮಾನತೆಯನ್ನು ತಿಳ್ಕೊಂಡು ಆ ಸ್ವಾತಂತ್ರ್ಯ ಸಮಾನತೆಗೋಸ್ಕರ ಹೋರಾಡ್ತಾರೆ. ಹಾಗೆಯೇ ಲೋಕಲ್ ಗೌರ್ಮೆಂಟ್ಸ್ ಇನ್ ಇಂಡಿಯಾ ಟು ಇಂಪೋಸ್ ಟ್ಯಾಕ್ಸಸ್ ಆನ್ ಪರ್ಸನ್ ಅಂತ. ಸೊ ಈಗ ಕೂಡ ಟ್ಯಾಕ್ಸ್ನ ಯಾವ ರೀತಿ ಇಂಪೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ದೇ ಕುಡ್ ಆಲ್ಸೋ ಪನಿಶ್ ದ ಪರ್ಸನ್ಸ್ ಫಾರ್ ನಾಟ್ ಪೇಯಿಂಗ್ ದ ಟ್ಯಾಕ್ಸಸ್. ಇಲ್ಲಿ ನಮಗೆ 1813 1713 ನಮ್ಗೇನು ಬರುತ್ತೆ, ದ ಜಮೀನ್ದಾರಿ ಸಿಸ್ಟಮ್ ಬರುತ್ತೆ, ದ ಪರ್ಮನೆಂಟ್ ಸೆಟಲ್ಮೆಂಟ್ ಆ್ಯಕ್ಟ್ ಕೂಡ ಬರುತ್ತೆ. ಅದು ರೆವಿನ್ಯೂ ಕಲೆಕ್ಟ್ ಮಾಡಲಿಕ್ಕೆ, ಮತ್ತು ರೆವಿನ್ಯೂ ಕಲೆಕ್ಟ್ ಮಾಡಿದಾಗ ಅವ್ರು ಕೊಡಲಿಲ್ಲ ಅಂದಾಗ ಟ್ಯಾಕ್ಸನ್ನು ಕೂಡ
ಪನಿಷ್ಮೆಂಟನ್ನು ಕೂಡ ಅವ್ರು ಟ್ಯಾಕ್ಸ್ ಪೇ ಮಾಡಲಿಲ್ಲ ಅಂದರೆ ಇರುತ್ತೆ ಅಂತ ಕೂಡ ಈ ಆ್ಯಕ್ಟ್ ಮೆನ್ಷನ್ ಮಾಡ್ತಾ ಬರುತ್ತೆ. ಸೊ ನಮಗೆ ನೆಕ್ಸ್ಟ್ ಬರುವಂಥ ಮುಖ್ಯವಾದ ಆ್ಯಕ್ಟ್ ಯಾವುದಪ್ಪ ಅಂದರೆ ಚಾರ್ಟರ್ ಆ್ಯಕ್ಟ್ ಆಫ್ 1833. ಇದನ್ನು ನಾವೇನಂತ ಕರಿತೀವಿ ಅಂದರೆ ಫೈನಲ್ ಸ್ಟೆಪ್ ಟುವರ್ಡ್ಸ್ ಸೆಂಟ್ರಲೈಸೇಷನ್ ಇನ್ ಬ್ರಿಟಿಷ್ ಇಂಡಿಯಾ ಅಂತ. ಅಂದರೆ ಬ್ರಿಟಿಷ್ ಇಂಡಿಯಾವನ್ನು ಸೆಂಟ್ರಲೈಸ್ ಮಾಡಿದ್ದು. ನಾನು ಆಲ್ರೆಡಿ ಹೇಳಿದೆ 1833 ಅಷ್ಟರೊಳಗೆ ನಮ್ಗೆ ಇನ್ನೂ ಒಂದು ಏನಾಗುತ್ತೆ ಮೇಜರ್ ಡೆವಲಪ್ಮೆಂಟ್ ಅಂದರೆ 1833 ಅಷ್ಟರೊಳಗೆ ಮರಾಠ ಸಾಮ್ರಾಜ್ಯವನ್ನಾಗ್ಬೋದು, ಸಿಖ್ ಸಾಮ್ರಾಜ್ಯವನ್ನಾಗ್ಬೋದು, ಮತ್ತು ಮೈಸೂರು ಸಾಮ್ರಾಜ್ಯವನ್ನಾಗ್ಬೋದು, ಇವುಗಳ ಮೇಲೆ ಕಂಪ್ಲೀಟ್ ಕಂಟ್ರೋಲನ್ನು ತೊಗೊಂಡಿರ್ತಾರೆ. ಹಾಗೆಯೇ ಉಳಿದ ರಾಜರ ಮೇಲೆ ಏನು ಮಾಡ್ತಾ ಹೋಗ್ತಾರೆ, ತಮ್ಮ ಇಂಡೈರೆಕ್ಟ್ ಕಂಟ್ರೋಲನ್ನು ಸ್ಟಾರ್ಟ್ ಮಾಡಿರ್ತಾರೆ ಅಂತ. ಸೊ ಇದು ಫೈನಲ್ ಸ್ಟೆಪ್ ಆಫ್ ಸೆಂಟ್ರಲೈಸೇಷನ್ ಅಂತ ಹೇಳ್ತೀವಿ. ಇಲ್ಲಿ ಹೇಗೆ ಅದು ಫೈನಲ್ ಸ್ಟೆಪ್ ಆಫ್ ಸೆಂಟ್ರಲೈಸೇಷನ್ ಅಂದರೆ, ದ ಗವರ್ನರ್ ಜನರಲ್ ಆಫ್ ಬೆಂಗಾಲನ್ನು ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ನೇಮಕ ಮಾಡ್ತಾರೆ. ಆ ಮೊದಲ ಗವರ್ನರ್ ಜನರಲ್ ಯಾರಪ್ಪ ಅಂದರೆ, ನಮಗೆ ಸತಿಯನ್ನು ಅಬಾಲಿಷ್ ಮಾಡಿದಂಥ ಸರ್ ವಿಲಿಯಂ ಬೆಂಟಿಕ್. ಸೊ ನಮಗೆ ವಿಲಿಯಂ ಬೆಂಟಿಕ್ ಇಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗ್ತಾ ಹೋಗ್ತಾರೆ. ಹಾಗೆಯೇ ಡಿಪ್ರೈವ್ಡ್ ದ ಗವರ್ನರ್ ಆಫ್ ಬಾಂಬೆ ಆ್ಯಂಡ್ ಮದ್ರಾಸ್ ಆಫ್ ದೇರ್ ಲೆಜಿಸ್ಲೇಟಿವ್ ಪವರ್ಸ್. ನಮಗೆ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಲೆಜಿಸ್ಲೇಟಿವ್ ಫಂಕ್ಷನ್ಸ್ಗಳಿತ್ತು. ಆ ಲೆಜಿಸ್ಲೇಟಿವ್ ಫಂಕ್ಷನನ್ನು ಗವರ್ನರ್ ನೋಡ್ಕೊಳ್ತಾ ಹೋಗ್ತಿದ್ರು, ಅದನ್ನು ಕಿತ್ತು ಗವರ್ನರ್ ಜನರಲ್ಗೆ ಕೊಡ್ತಾ ಬರ್ತಾರೆ. ಆ್ಯಂಡ್ ಎಂಡೆಡ್ ದ ಆ್ಯಕ್ಟಿವಿಟೀಸ್ ಆಫ್ ದ ಈಸ್ಟ್ ಇಂಡಿಯಾ ಕಂಪನಿ ಆಸ್ ದ ಕಮರ್ಷಿಯಲ್ ಬಾಡಿ ವಿಚ್ ಬಿಕೇಮ್ ಪ್ಯೂರ್ಲಿ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಅಂತ. ನಾನು ಆಗಲೇ ಹೇಳಿದೆ, ಮುಂಚೆ ನಮಗೆ ಏನಿತ್ತು, ಒಂದು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇದ್ರು, ಇನ್ನೊಬ್ಬರು ಬೋರ್ಡ್ ಆಫ್ ಕಂಟ್ರೋಲ್ ಇದ್ರು ಅಂತ. ಸೊ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಏನು ಮಾಡ್ತಿದ್ರು, ಕಮರ್ಷಿಯಲ್ ಫಂಕ್ಷನ್ಗಳನ್ನ ನೋಡ್ಕೊಳ್ತಾ ಹೋಗ್ತಿದ್ರು, ಬೋರ್ಡ್ ಆಫ್ ಕಂಟ್ರೋಲ್ ಏನು ಮಾಡ್ತಿದ್ರು, ಪೊಲಿಟಿಕಲ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಗಳನ್ನ ನೋಡ್ಕೊಳ್ತಾ ಹೋಗ್ತಿದ್ರು. ಹಾಗೆಯೇ ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಈಸ್ಟ್ ಇಂಡಿಯಾ ಕಂಪನಿಯನ್ನು ಒಂದು ಕಮರ್ಷಿಯಲ್ ಬಾಡಿಯಾಗಿ ಅದನ್ನು ಎಂಡಿ ಆ ಆ್ಯಕ್ಟಿವಿಟಿಯನ್ನು ಎಂಡ್ ಮಾಡ್ತಾ ಬರ್ತಾರೆ. ಹಾಗೆಯೇ ಇಟ್ ಬಿಕೇಮ್ ಪ್ಯೂರ್ಲಿ ಅ ಅಡ್ಮಿನಿಸ್ಟ್ರೇಟಿವ್ ಬಾಡಿ. ನಾನು ಆಗ್ಲೂ ಹೇಳಿದೆ, ನಮಗೆ ಟ್ರೇಡ್ ಮೊನೋಪೊಲಿಯನ್ನು ಅಬಾಲಿಷ್ ಮಾಡಿರ್ತಾರೆ ಇನ್ ಆ್ಯಕ್ಟ್ ಆಫ್ 1830 ಇಟ್ಸೆಲ್ಫ್. ಸೊ ಅದಾದಮೇಲೆ ಮೊನೋಪೊಲಿಯನ್ನೇ ಎಂಡ್ ಮಾಡಿದ್ಮೇಲೆ ಅಲ್ಲಿ ಕಂಪನಿಗೆ ಟ್ರೇಡ್ ಮಾಡಲಿಕ್ಕೆ ಕಾಂಪಿಟೇಷನ್ಗಳು ಜಾಸ್ತಿ ಆಗ್ತಾನೆ ಹೋಗುತ್ತಾರೆ. ಸೊ ಆ ಕಾರಣದಿಂದ ಅದರ ಕಮರ್ಷಿಯಲ್ ಫಂಕ್ಷನನ್ನು ಅಬಾಲಿಷ್ ಮಾಡಿ ಅದನ್ನು ಪ್ಯೂರ್ಲಿ ಅಡ್ಮಿನಿಸ್ಟ್ರೇಟಿವ್ ಬಡಿಯಾಗಿ ಮಾಡ್ತಾರೆ. ಆ್ಯಂಡ್ ಅಟೆಂಪ್ಟೆಡ್ ಟು ಇಂಟ್ರೊಡ್ಯೂಸ್ ದ ಸಿಸ್ಟಮ್ ಆಫ್ ಓಪನ್ ಕಾಂಪಿಟೇಷನ್ ಫಾರ್ ಸೆಲೆಕ್ಷನ್ ಆಫ್ ಸಿವಿಲ್ ಸರ್ವೆಂಟ್ಸ್. ಇದು ನಮಗೆ ಮುಖ್ಯವಾಗಿ ಬರೋಂಥದ್ದು. ಅಂದರೆ ಲಾಸ್ಟ್ ಆ್ಯಕ್ಟಲ್ಲಿ ನಾವು ನೋಡಿದ್ರು ವೆಸ್ಟರ್ನ್ ಎಜುಕೇಷನನ್ನು ಇಂಟ್ರೊಡ್ಯೂಸ್ ಮಾಡಿದ್ರು, ಅದರಿಂದ ಒಳ್ಳೆಯದೇ ಆಯಿತು ಅಂತ, ಒಳ್ಳೆಯದು ಆಯಿತು ಕೆಟ್ಟದ್ದು ಆಯಿತು ಅಂತಲೂ ಕೂಡ ನಾನು ಹೇಳಿದೆ. ಹಾಗೆಯೇ ಒಳ್ಳೆಯದಾದಮೇಲೆ ಅಲ್ಲಿ ಓದಿದಂಥ ವಿದ್ಯಾರ್ಥಿಗಳು ತಮಗೆ ಓದ್ಬಿಟ್ಟು ಸುಮ್ಮನೆ ಇರೋಕ್ಕಾಗಲ್ಲ, ಏನಾದರೂ ಪವರ್ ಬೇಕು. ಸೊ ಒಂದು ಅಧಿಕಾರ ಬೇಕು, ಒಂದು ರೆಸ್ಪೆಕ್ಟ್ ಬೇಕು, ಒಂದು ರೆಕಗ್ನಿಷನ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಗೇನು ಮಾಡ್ತಾರೆ, ಸಿವಿಲ್ ಸರ್ವೆಂಟ್ಗೋಸ್ಕರ ಡಿಮ್ಯಾಂಡ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಅಟೆಂಪ್ಟೆಡ್ ಟು ಇಂಟ್ರೊಡ್ಯೂಸ್ ಅ ಸಿಸ್ಟಮ್ ಆಫ್ ಓಪನ್ ಕಾಂಪಿಟೇಷನ್ ಫಾರ್ ಸಿವಿಲ್ ಸರ್ವಿಸ್ ಅಂತ. ಸೊ ದ ಸಿಸ್ಟಮ್ ಆಫ್ ಓಪನ್ ಕಾಂಪಿಟೇಷನ್ ಫಾರ್ ದಿ ಸೆಲೆಕ್ಷನ್ ಆಫ್ ಸಿವಿಲ್ ಸರ್ವೆಂಟ್ಸ್. ಹಂಗೆ ಇಂಡಿಯನ್ಸ್ ಶುಡ್ ನಾಟ್ ಬಿ ಡಿಬಾರ್ಡ್ ಫ್ರಮ್ ದಿ ಹೋಲ್ಡಿಂಗ್ ಎನಿ ಪ್ಲೇಸ್ ಆಫೀಸ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂಡರ್ ದ ಕಂಪನಿ ಅಂತ. ಸೊ ಈ ಲಾ ಏನಂತ ಹೇಳುತ್ತೆ, ಇಂಡಿಯನ್ಸ್ಗೂ ಕೂಡ ಕಂಪನಿಯಲ್ಲಿ ಎಲ್ಲ ರೀತಿಯ ಅಧಿಕಾರವನ್ನು ಕೊಡೋಣ, ಯಾವುದೇ ರೀತಿ ತಾರತಮ್ಯ ಮಾಡಬಾರ್ದು, ಯಾವುದೇ ರೀತಿ ಡಿಸ್ಕ್ರಿಮಿನೇಷನ್ ಇರಬಾರ್ದು ಅಂತ. ಸೊ ಇದನ್ನು ಉತ್ತರ ಕಂಪನಿಯವರು ಸಾಧ್ಯನೇ ಇಲ್ಲ. ಸೊ ಕಂಪನಿಯವರು ಇದನ್ನು ಅಪೋಸ್ ಮಾಡ್ತಾನೆ ಬರ್ತಾರೆ. ಸೊ ಆದ ಕಾರಣಕ್ಕೋಸ್ಕರ ದಿಸ್ ಪ್ರಾವಿಷನ್ ವಾಸ್ ನೆಗೆಟೆಡ್ ಆಫ್ಟರ್ ದ ಅಪೋಸಿಷನ್ ಫ್ರಮ್ ದ ಕೋರ್ಟ್ ಆಫ್ ಡೈರೆಕ್ಟರ್ಸ್. ಅವರಿಗೆ ತಮ್ಮ ದುಡ್ಡನ್ನು ತಾವು ಮಾಡ್ಕೋಬೇಕು ಅಂತ ಇರುತ್ತೆ. ಅದೇ ರೆವಿನ್ಯೂನ ಕಿತ್ತು ಭಾರತದವ್ರ ಹತ್ರ ತೊಗೊಂಡಿದ್ದ ರೆವಿನ್ಯೂಲ್ಲಿ ನಾವು ಎಂಜಾಯ್ ಮಾಡಬೇಕು ಅಂತ ಇದ್ದವರು ಅದನ್ನು ಮತ್ತೆ ಭಾರತೀಯರಿಗೆ ಕೊಡಬೇಕು ಅಂದರೆ ಅವ್ರು ಯಾವ ರೀತಿ ಒಪ್ಕೋತಾರೆ? ಅದಕ್ಕೋಸ್ಕರ ಕಿತ್ತಾಟ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗ್ತಾರೆ, ಜಗಳ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಈ ಪ್ರಾವಿಷನನ್ನು ಏನು ಮಾಡ್ತಾ ಹೋಗ್ತಾರೆ, ನೆಗೆಟ್ ಮಾಡ್ತಾ ಬರ್ತಾರೆ. ಸೊ ಈ ರೀತಿ ಚಾರ್ಟರ್ ಆ್ಯಕ್ಟ್ ಆಫ್ 1833 ಬರುತ್ತೆ. ನೆಕ್ಸ್ಟ್ ನಮಗೆ ಮುಖ್ಯವಾಗಿ ಬರುವಂಥದ್ದು ಚಾರ್ಟರ್ ಆ್ಯಕ್ಟ್ ಅಂದರೆ ರೆಗ್ಯುಲೇಟಿಂಗ್ ಚಾರ್ಟರ್ ಆ್ಯಕ್ಟು. ನಮಗೆ ಕೊನೆಯ ಚಾರ್ಟರ್ ಆ್ಯಕ್ಟ್ ಆಗಿ ಬರುವಂಥದ್ದು ಚಾರ್ಟರ್ ಆ್ಯಕ್ಟ್ ಆಫ್ 1853. ಇಲ್ಲಿ ಚಾರ್ಟರ್ ಆ್ಯಕ್ಟ್ ಆಫ್ 1853 ಏನು ಮಾಡ್ತಾ ಹೋಗ್ತಾರೆ, ಸಪರೇಟೆಡ್ ದ ಲೆಜಿಸ್ಲೇಟಿವ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಫಂಕ್ಷನ್ ಆಫ್ ದಿ ಗವರ್ನರ್ ಜನರಲ್ ಕೌನ್ಸಿಲ್. ನಮಗೆ 1773 ಆ್ಯಕ್ಟಲ್ಲಿ ನಾವು ನೋಡಿದ್ರು ಏನು ನೋಡಿದ್ರು, 1773 ಆ್ಯಕ್ಟಲ್ಲಿ ನಾವು ನೋಡಿದ್ದೇನಪ್ಪ ಅಂದರೆ, ಗವರ್ನರ್ ಜನರಲ್ ಕೌನ್ಸಿಲ್ನ ಅಸಿಸ್ಟ್ ಮಾಡಲಿಕ್ಕೆ 4 ಮೆಂಬರ್ಗಳನ್ನ ಒಂದು ಬಾಡಿಯನ್ನು ಎಸ್ಟಾಬ್ಲಿಷ್ ಮಾಡಿದರು. ಅದಕ್ಕೆ ಲೆಜಿಸ್ಲೇಟಿವ್ ಫಂಕ್ಷನ್ಸು ಇತ್ತು, ಎಕ್ಸಿಕ್ಯೂಟಿವ್ ಫಂಕ್ಷನ್ಸು ಇತ್ತು. ಅದನ್ನೇ ಸಪರೇಟೆಡ್ ಇಲ್ಲಿ ಫಾರ್ ದಿ ಫಸ್ಟ್ ಟೈಮ್ 1853 ಏನು ಮಾಡ್ತಾ ಹೋಗ್ತಾರೆ, ಸಪರೇಷನ್ ಆಫ್ ಪವರನ್ನು ತಗೋತಾರೆ ಬಿಟ್ವೀನ್ ಲೆಜಿಸ್ಲೇಟಿವ್ ಮತ್ತು ಎಕ್ಸಿಕ್ಯೂಟಿವ್ ಅಂತ. ಸೊ ನಮಗೆ ಆ್ಯಕ್ಟ್ ಆಫ್ ಸೆಟಲ್ಮೆಂಟಲ್ಲಿ ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯರಿಗೆ ಸಪರೇಟೇಷನ್ ಆಫ್ ಪವರನ್ನು ತಗೊಂಡಿರ್ತಾರೆ, ಬಟ್ ಇಲ್ಲಿ ಲೆಜಿಸ್ಲೇಟಿವ್ ಮತ್ತು ಎಕ್ಸಿಕ್ಯೂಟಿವ್ಗೆ. ಹಾಗೆಯೇ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಡಿಯನ್ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಇದೇ ನಮಗೆ ಇವತ್ತಿನ ಪಾರ್ಲಿಮೆಂಟ್ ಆಗಿ ವರ್ಕ್ ಆಗ್ತಾ ಇರೋದು. ನಮಗೆ ಗವರ್ನರ್ ಜನರಲ್ ಕೌನ್ಸಿಲಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಸಪರೇಷನ್ ಆಫ್
ಲೆಜಿಸ್ಲೇಟಿವ್ ಮತ್ತು ಎಕ್ಸಿಕ್ಯೂಟಿವ್ ಫಂಕ್ಷನ್. ಎಕ್ಸಿಕ್ಯೂಟಿವ್ ಫಂಕ್ಷನ್ ಮಾಡಲಿಕ್ಕೆ ಅದೇ ಬಾಡಿಯನ್ನು ಕಂಟಿನ್ಯೂ ಮಾಡ್ತಾ ಬರ್ತಾರೆ, ಬಟ್ ಲೆಜಿಸ್ಲೇಟಿವ್ ಫಂಕ್ಷನ್ ಅನ್ನು ಕಂಟಿನ್ಯೂ ಮಾಡಲಿಕ್ಕೋಸ್ಕರ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನೋ ಒಂದು ಬಾಡಿಯನ್ನು ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾರೆ. ಹಂಗೆ ಇಂಟ್ರೊಡ್ಯೂಸ್ಡ್ ಅನ್ ಓಪನ್ ಕಾಂಪಿಟೇಷನ್ ಸಿಸ್ಟಮ್ ಆಫ್ ಸೆಲೆಕ್ಷನ್ ಅಂಡ್ ರಿಕ್ರೂಟ್ಮೆಂಟ್ ಆಫ್ ಸಿವಿಲ್ ಸರ್ವೆಂಟ್ಸ್. ಇದು ನಮಗೆ ಓದ ಆ್ಯಕ್ಟ್ 1833 ಆ್ಯಕ್ಟ್ನ ಕಂಟಿನ್ಯೂಷನ್ ಆಗಿ ಬರ್ತಾ ಹೋಗುತ್ತೆ, ಸಿವಿಲ್ ಸರ್ವೆಂಟ್ ರಿಫಾರ್ಮ್ಸ್. ಹಾಗೆಯೇ ದ ಮೆಕಾಲೆ ಕಮಿಟಿ, ನಾನು ಆಗಲೇ ಹೇಳಿದೆ 1834 ನಮಗೆ ತಾಮಸ್ ಮೆಕಾಲೆ ಬಂದಿರ್ತಾನೆ. ಅವನು ಬಂದು ವೆಸ್ಟರ್ನ್ ಎಜುಕೇಷನ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ, ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು, ಇಂಡಿಯನ್ಸನ್ನು ವೆಸ್ಟರ್ನ್ ಎಜುಕೇಷನ್ನ ಸ್ಲೇವ್ ಆಗಿ ಮಾಡಬೇಕು, ಕಲೋನಿಯಲ್ ಸ್ಲೇವ್ಗಳಾಗಿ ಮಾಡಬೇಕು ಅನ್ನೋ ಕಾರಣದಿಂದ ವೆಸ್ಟರ್ನ್ ಎಜುಕೇಷನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ತಾ ಬರ್ತಾನೆ. ಸೊ ಅದೇ ರೀತಿ ತಾಮಸ್ ಮೆಕಾಲೆ ಏನು ಮಾಡ್ತಾರೆ, ಮೆಕಾಲೆ ಕಮಿಟಿ ಆನ್ ಇಂಡಿಯನ್ ಸಿವಿಲ್ ಸರ್ವಿಸ್. ಸೊ ವಾಸ್ ಅಪಾಯಿಂಟೆಡ್ ಇನ್ 1854. ಈ ಓಪನ್ ಕಾಂಪಿಟೇಷನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಮೆಕಾಲೆ ಕಮಿಟಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಾಗೆಯೇ ಇಟ್ ಎಕ್ಸ್ಟೆಂಡೆಡ್ ದ ಕಂಪನೀಸ್ ರೂಲ್, ಬಟ್ ಇಟ್ ನಾಟ್ ಸ್ಪೆಸಿಫೈ ಎನಿ ಪರ್ಟಿಕ್ಯುಲರ್ ಪೀರಿಯಡ್. ಕಂಪನಿ ರೂಲ್ನ ನಮಗೆ 1853 ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ. ಪ್ರತಿ ವರ್ಷ ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿ ನಾವು ನೋಡ್ಕೊಂಡಿದ್ದೇನೆಂದರೆ ಪ್ರತಿ ವರ್ಷ 20 ವರ್ಷ ಕಂಪನಿಯ ರೂಲ್ಗಳನ್ನು ಎಕ್ಸ್ಟೆಂಡ್ ಮಾಡ್ತಾನೆ ಬರ್ತಿದ್ರು. ಬಟ್ 1853 ಇಲ್ಲಿ ಯಾವುದೇ ರೀತಿ 20 ವರ್ಷ ಆಗಲಿ 10 ವರ್ಷ ಆಗಲಿ ಟೈಮ್ನ ಮೆನ್ಷನ್ ಮಾಡಲ್ಲ, ಬಟ್ ರೂಲನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಇದು ಏನಪ್ಪ ಹೇಳುತ್ತೆ ಅಂದರೆ ಕಂಪನಿಯ ರೂಲು ಇವತ್ತಲ್ಲ ನಾಳೆ ಎಂಡ್ ಆಗೇ ಆಗುತ್ತೆ ಅನ್ನೋ ಒಂದು ಸೂಚನೆಯನ್ನು ನಮಗೆ ಈ ಲಾ ಅಲ್ಲೇ ಕೊಡ್ತಾ ಬರ್ತಾರೆ. ಹಾಗೆಯೇ ಇಟ್ ಇಂಟ್ರೊಡ್ಯೂಸ್ ದ ಲೋಕಲ್ ರೆಪ್ರೆಸೆಂಟೇಷನ್ ಇನ್ ದ ಇಂಡಿಯನ್ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ. ಸೊ ಭಾರತದ ಪ್ರಾವಿನ್ಸಸ್ ಪ್ರಿನ್ಸ್ಲಿ ಸ್ಟೇಟಲ್ಲಿ ಪ್ರಿನ್ಸ್ಲಿ ಸ್ಟೇಟ್ಸ್ನ ಮೆಂಬರ್ಸ್ಗಳನ್ನು ಕೂಡ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಮೆಂಬರ್ ಆಗಿ ಲೋಕಲ್ ರೆಪ್ರೆಸೆಂಟೇಟಿವ್ಗಳನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಸೊ ಇದು ನಮಗೆ 1853 ಆ್ಯಕ್ಟ್. ಸೊ ಈ ರೀತಿ ಕಂಪ್ಲೀಟಾಗಿ ನಾನು ಕಂಪನಿಯ ರೂಲನ್ನು ಇವತ್ತು ಮುಗಿಸಿದ್ದೇನೆ. ನೆಕ್ಸ್ಟ್ ವೀಕಲ್ಲಿ ನಿಮಗೆ ಯಾವ ರೀತಿ ನಮ್ಮ ಕ್ರೌನ್ ರೂಲ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಂತ, 1858 ನಮಗೆ 1947 ಕಂಪ್ಲೀಟಾಗಿ ಸ್ಟಾರ್ಟ್ ಆಗೋದು ನಮಗೆ ಕ್ರೌನ್ ರೂಲ್, ಅಂದರೆ ಬ್ರಿಟಿಷ್ ಕ್ರೌನ್, ಬ್ರಿಟಿಷ್ನ ರಾಜರು ಅಥವಾ ಮೊನಾರ್ಕಿ, ಬ್ರಿಟಿಷ್ನ ಪಾರ್ಲಿಮೆಂಟ್ ನಮ್ಮ ದೇಶವನ್ನು ಯಾವ ರೀತಿ ಆಳ್ವಿಕೆ ನಡೆಸ್ತು ಅನ್ನೋದು ನಾನು ನೆಕ್ಸ್ಟ್ ವೀಕ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅಂತ. ಹಾಗೆ ಹೋಗೋಕ್ಕೂ ಮುಂಚೆ ಒಂದು ಮಾತು, ಪದ್ಯ ಎಲ್ರಿಗೂ ಗೊತ್ತಿರುತ್ತೆ, ಮುಕುತಿಮ್ಮನ ಕಗ್ಗ ಅವ್ರದ್ದು, ಇಳೆಯಿಂದ ಮೊಳಕೆ ಒಂದು ಮೊಳಕೆಯೋಗೆ ಒಂದು ತಮಟೆಗಳಿಲ್ಲ, ಫಲಮಾಗುವೊಂದು ತತ್ತೂರಿದನಿ ಇಲ್ಲ, ಬೆಳಕೀವ ಸೂರ್ಯಚಂದ್ರದೊಂದು ಸದ್ದಿಲ್ಲ, ಹೊಲಿನಿನ್ನ ತುಟಿಗಳನ್ನು ಮುಕುತಿಮ್ಮ. ಅಂದರೆ ನಮಗೆ ಮೊಳಕೆ ಬರ್ತಾರಬೇಕಾದ್ರೂ ಯಾವುದೇ ರೀತಿ ಸದ್ದನ್ನು ಮಾಡ್ಕೊಂಡು ಬರಲ್ಲ, ಹಣ್ಣು ಕಾಯಿ ಹಣ್ಣಾಗಬೇಕಾದ್ರೂ ಕೂಡ ಯಾವುದೇ ರೀತಿ ಸದ್ದನ್ನು ಮಾಡಲ್ಲ, ನಮಗೆ ಸೂರ್ಯಚಂದ್ರ ಬೆಳಕನ್ನು ಕೊಡಬೇಕಾದ್ರೂ ಕೂಡ ಯಾವುದೇ ರೀತಿ ಸದ್ದನ್ನು ಮಾಡಲ್ಲ. ನಾವು ಮನುಷ್ಯ ಯಾವುದೋ ಒಂದು ಸಣ್ಣ ಕೆಲಸವನ್ನು ಮಾಡಿದ್ರೆ ಸಾಕು, ನಾನು ಮಾಡಿದ್ದು ಅಂತ ಕೊಚ್ಕೋತೀವಿ, ಜಂಬ ಮಾಡ್ಕೋತೀವಿ, ಅಹಮ್ಮನ್ನು ತೋರಿಸ್ತೇವೆ. ಪ್ರಕೃತಿಯೇ ನಮಗೆ ಎಲ್ಲವನ್ನು ಕೊಡ್ತಾ ಇರಬೇಕಾದ್ರೆ, ಅಷ್ಟು ಸೈಲೆಂಟಾಗಿ ಅಷ್ಟು ಶಾಂತ ರೀತಿಯಿಂದ ವರ್ತಿಸ್ತಾ ಇರಬೇಕಾದ್ರೆ, ನಾನೊಬ್ಬ ಮನುಷ್ಯಾಗಿ ನಾನೊಂದು ತೃಣಕ್ಕೆ ಸಮಾನ ಪ್ರಕೃತಿಯ ಮುಂದೆ. ಸೊ ನಾನು ಏನು ಮಾಡಲಿಕ್ಕೆ ಸಾಧ್ಯ, ನಾ ಏನು ಕೊಡಲಿಕ್ಕೆ ಸಾಧ್ಯ? ನಾವು ಏನೇ ಕೊಟ್ರೂ ಅದು ಅಲ್ಪವಾಗಿ ಇರುತ್ತದೆ ಹೊರತು, ಅದಕ್ಕೋಸ್ಕರ ನಮ್ಮ ತುಟಿಗಳನ್ನು ಹೊಲದು, ನಮ್ಮ ಮಾತನ್ನು ನಿಲ್ಲಿಸಿ, ನಮ್ಮ ಅಹಮ್ಮನ್ನು ಹತ್ತಿಕ್ಕಿ ನಾವು ಮಾನವತ್ವವನ್ನು ನಂಬಿ ಎಲ್ರಿಗೂ ಸಹಾಯ ಮಾಡೋಣ. ಹಾಗೆಯೇ ನನ್ನ ತುಟಿಗಳನ್ನು ಹೊಲದು ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇರೋದಿಷ್ಟೇ, ಇದು ಒಂದು ಸಣ್ಣ ದೀಪ ಅಷ್ಟೇ, ನಿಮಗೆ ಇದೊಂದು ಸಹಾಯ ಅಲ್ಲ, ನಾನು ಮಾಡ್ತಾ ಇರೋದು ಒಂದು ಸೇವೆ ಅಂತ ಹೇಳಿ ನನ್ನ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಎಲ್ರಿಗೂ ಥ್ಯಾಂಕ್ ಯು, ಧನ್ಯವಾದ. ನಮ್ಮ ಲಾ ಎಕ್ಸಲೆನ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನಿಮಗೆ ಕನ್ನಡದಲ್ಲಿ ಲಾ ಎಕ್ಸಲೆನ್ಸಲ್ಲಿ ಯಾವುದೇ ರೀತಿಯ ಮಾಹಿತಿ ಬೇಕಿದ್ರೂ ನಮ್ಮ ಲಾ ಎಕ್ಸ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಸೊ ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.